ಟಾವೋಣ ಈ ಮೂವಿಯ ಬಾಕಿ ಕತೆ ಸರಿ ನಾವೀಗ ಶುರು ಮಾಡೋಣ ಮೂವಿಯ ಸ್ಟಾರ್ಟಿಂಗ್ ನಲ್ಲಿ ನಮ್ ಹೀರೋಯಿನ್ ಒಂದ್ ನೈಟ್ ಕ್ಲಬ್ ಹೋಗಿ ಅಲ್ಲಿರೋರತ್ರ ಹತ್ರ ಕೆಲವು ವಿಷಯಗಳನ್ನೆಲ್ಲ ಕದ್ದು ಅದನ್ನೆಲ್ಲ ತಗೊಂಡೋಗ್ತಾಳೆ ಅದೇ ಸಮಯ ಯಾರೋ ಒಬ್ಬ ಇವ್ಳನ್ನ ಗಮನಿಸ್ಕೊಂಡು ಇವಳನ್ನ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಇವ್ಳು ಅದ್ನೆಲ್ಲ ಮಾರಿ ಅದ್ಕದ ಹಣನ್ ತಗೊಂಡು ಮನೆಗ್ ಬರ್ತಾಳೆ ಇದನ್ನೆಲ್ಲ ಮಾಡ್ತಾ ಇರೋದು ಒಂದು ಮ್ಯೂಸಿಕ್ ಕಾಲೇಜ್ನಲ್ಲಿ ಜಾಯಿನ್ ಮಾಡ್ಕೊಳ್ಳೋಕ್ಕೋಸ್ಕರ ಇವಳಿಗೆ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ ತುಂಬಾ ಕಷ್ಟ ಪಡ್ತಾ ಇವಳು ಅಡಿಗೆ ಮಾಡ್ತಾ ಇರೋ ಸಮಯದಲ್ಲಿ ಯಾರೋ ಮನೆ ಒಳಗಡೆ ಬರ್ತಾ ಇರೋ ರೀತಿ ಶಬ್ದ ಕೆಲ್ಸುತ್ತೆ ಏನಂತ ಹಾಲುಕ್ ಬಂದು ನೋಡಿದಾಗ ಯಾರೋ ಒಬ್ಬ ಇವ್ಳ ತಲೆ ಕೊಡ್ದು ಇವಳನ್ನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ ಇವಾಗ ಕಣ್ಬಿಟ್ಟು ನೋಡ್ತಾ ಇವಳ ಕೈ ಕಾಲು ಬಾಯ್ನೆಲ್ಲ ಕಟಾಕಿ ಒಂದು ಲ್ಯಾಬ್ ನಲ್ಲಿ ಇಟ್ಟಿದಾರೆ ಇದೇ ಸಮಯ ಇವಳನ್ನ ಕಿಡ್ನಾಪ್ ಮಾಡಿರೋ ಆತ ಇವಳಿಗೆ ಶಾಕ್ ಕೊಡಕ್ ಶುರು ಮಾಡಿದಾಗ ಇವಳ ಹಳೆ ಮೆಮೊರೀಸ್ ನಲ್ಲಿ ಯಾರೋ ಇವ್ಳನ್ನ ಟಾರ್ಚರ್ ಮಾಡ್ತಾ ಇರೋ ವಿಷಯಗಳೆಲ್ಲ ನೆನಪಾಗಿ ಮತ್ತೆ ಪ್ರಜ್ಞೆ ತಪ್ಪಿ ಕಂಡ್ಬಿಟ್ಟಾಗ ಇವಳು ಜೈಲ್ ರೀತಿ ಒಂದ್ ಸೆಲ್ ಇದಲ್ಲ ಅಲ್ಲಿ ಇವ್ರ ಜೊತೆ ಇನ್ನೂ ಇಬ್ ನೋಡಿ ಪಕ್ಕದಲ್ಲಿರೋ ಗ್ರಿಲ್ ನ ಟಚ್ ಮಾಡ್ಬಿಡ್ತಲ್ಲ ತಕ್ಷಣ ಇವಳಿಗೆ ಶಾಕ್ ಹೊಡಿಯುತ್ತ ಆವಾಗ ಅವನು ಸುತ್ತಲೂ ಎಲೆಕ್ಟ್ರಿಕ್ ಶಾಕ್ ಇದೆ ಅನ್ನೋ ವಿಷಯ ತಿಳಿಸಿ ಹಿಂದೆ ಹೋದಾಗ ಅವನ್ ಕುತ್ಕೆ ಹಿಂದೆ ಏನೋ ಒಂದ್ ಡಿವೈಸ್ ನ ಇಂಪ್ಲಾಂಟ್ ಮಾಡಿರೋದು ಗೊತ್ತಾಗಿ ತನಗೂ ಇದೆಯಾ ಅಂತ ಚೆಕ್ ಮಾಡ್ತಲ್ಲ ಆವಾಗ ಇವಳಿಗೂ ಆ ಡಿವೈಸ್ ನ ಮಾಡಿ ಬ್ಯಾಂಡೇಜ್ ಹಾಕಿರೋದು ಗೊತ್ತಾಗತ್ತೆ மத்தே வந்து நம் ஹீரோயின் கடந்தேஜ் நெல்லாம் ரிமூவ் மத்தே ஷாப் கொடுத்தான இவ் ஸ்டார்டிங் இவ்ளா கிட்நாப் வரை எல்லா மெமொரீஸு நெனப்பாக சோ இன்ஃபார்டி டிவைஸ் இவ்ளோ பர்ஃபெக்ட் ஆ கனெக்ட் ஆகி அன்னோ விஷயன அவன் திள்க்கொண்டு இவ்ள மத்தே செல் கலஸ் தா இக்கூடிக்கல் சீசர் ந அவனிங் கத்திள்ளே எத்திட்டு கோத்தல ಇವಾಗ ಹೊಲ್ಗಡೆ ಬಂದ ತಕ್ಷಣ ಆ ಸೀಸರ್ನಿಂದ ತನ್ನ ಮಾಸ್ಕು ಕೈ ಕಟ್ನೆಲ್ಲ ಬಿಡಿಸ್ಕೊಂಡು ಜೊತೆ ಇರೋರ್ಗೂ ಹೆಲ್ಪ್ ಮಾಡ್ತಲ್ಲ ಅದಾದ್ಮೇಲೆ ನಾವ್ ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಸ್ಕೋಬೇಕು ಅಂತ ತನ್ನ ಪ್ಯಾಂಟ್ ಅನ್ ಕಟ್ ಮಾಡಿ ಅದನ್ನ ಆಗದ ರೀತಿ ಬದಲಾಯಿಸೋಕೆ ಶುರು ಮಾಡ್ತಾರೆ ಇವಳು ನಮ್ ಕುತ್ಗೆ ಹಿಂದೆ ಇರೋ ಈ ಡಿವೈಸ್ ಏನಕ್ಕೆ ಕೇಳೋವಾಗ ಅದಕ್ಕವನೋ ನನ್ ಗೊತ್ತಿಲ್ಲ ನಾನೊಂದಿನ ಆರ್ಡರ್ ಪಿಕ್ ಮಾಡಕ್ ಹೊರಗಡೆ ಹೋಗಿದ್ದೆ ಯಾರೋ ನನ್ ಹೊಡೆದ್ರು ಮತ್ತೆ ಕಣ್ಬಿಟ್ಟು ನೋಡ್ದೆ ಇಲ್ಲಿದ್ದ ಸರಿ ನೀನು ಈ ರೀತಿಯೆಲ್ಲ ಎಲ್ಲ ತಪ್ಸ್ಕೊಳೋಕ್ ಟ್ರೈ ಮಾಡಿ ಎಡವೇಟ್ ಮಾಡ್ಬೇಡ ಪೊಲೀಸ್ ಒಂದಲ್ಲ ಒಂದಿನ ನಮ್ನ ಹುಡ್ಕೊಂಡ್ ಬರ್ತಾರೆ ಅದುವರೆಗೂ ವೈಟ್ ಮಾಡಣ ಅಂತ ಹೇಳ್ತಾನೆ ಹಾಗೆಲ್ಲ ನಮ್ನ ಯಾರು ಹುಡ್ಕೊಂಡ್ ಬರಲ್ಲ ನಮ್ಗಂತ ಯಾರೂ ಇಲ್ಲ

ಆ ಸಿಸರ್ನ ಆ ಗ್ಯಾಸ್ ಲೈನ್ ಗೆ ಹೊಡೆದು ಎಲ್ರೂ ದೂರ ಹೋಗೋಕೆ ಹೇಳಿ ಅದರ ಟ್ಯೂಬ್ ನ ಕಿತ್ತಾಕಿ ಸೇಮ್ ಟೈಮ್ ಸ್ಪಾರ್ಕ್ ಕ್ರಿಯೇಟ್ ಮಾಡ್ತಾರೆ ಇದರಿಂದ ಅದೊಂದು ದೊಡ್ಡ ಸ್ಫೋಟ ನಡೆದು ಅಲ್ಲಿರೋ ಎಲ್ಲಾ ವಿಷಯಗಳು ನಾಶ ಆಗಿ ಇವ್ರ ಸೆಲ್ಲು ಕೂಡ ಹೊಡೆದೋಗುತ್ತೆ ಸರಿ ತಪ್ಸ್ಕೊಂಡು ಹೋಗೋಣ ಅಂತ ಎಲ್ಲರೂ ಕೈನಲ್ಲಿ ಒಂದೊಂದು ರಾಡ್ ತಗೊಂಡು ಮೈನ್ ಹಾಲಗ್ ಬಂದು ಕಂಡಿಡ್ಕೊಂಡು ಅದನ್ನ ಓಪನ್ ಮಾಡೋಕ್ ಟ್ರೈ ಮಾಡ್ತಾರೆ ಆದ್ರೆ ಆಗ್ತಾ ಇಲ್ಲ ಅವಾಗ ಪಕ್ತಲೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇರೋದ್ ನೋಡಿ ಆ ವ್ಯಕ್ತಿ ಏನು ಯೋಚನೆ ಮಾಡ್ದೆ ಹಾಗೆ ಕೈ ಇಟ್ಟು ಬಿಡತಾನೆ ಆಗಿಟ್ಟ ತಕ್ಷಣ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗದೆ ಅಲಾ ಮಾಡ್ಕೊಳ್ಳೋಕ್ ಶುರುವಾಗಿ ಅಲ್ಲೊಂದು ಏನೋ ಆಕ್ಟಿವೇಟ್ ಆಗುತ್ತೆ ಅದೇ ಸಮಯ ಹಾಲಿನ ಮಧ್ಯೆ ಡೆಕೋರೇಟಿವ್ ರೀತಿ ಇರೋ ಒಂದ್ ವಿಷಯ ಒಂದ್ ರೋಬೋಟ್ ಆಗಿ ಬದಲಾಗುತ್ತೆ ಅದ್ ಬದ್ಲಾದ ತಕ್ಷಣ ಆ ಫಿಂಗರ್ ಪ್ರಿಂಟ್ ಇಟ್ಟಿರೋ ಆ ವ್ಯಕ್ತಿನೇ ಹುಡುಕೋ ಬಂದು ಅವ್ನ ಚುಚ್ಚಿ ಹೊಡದು ಹಾಗೆ ಸಾಯಿಸ್ಬಿಡುತ್ತೆ ಇದನ್ನೆಲ್ಲ ನೋಡಿ ಇವರು ತುಂಬಾ ಹೆದರ್ಕೊಂಡು ಅದರಿಂದ ತಪ್ಸ್ಕೊಳ್ಳೋಕೋಸ್ಕರ ಅಲ್ಲಿ ಇಲ್ಲಿ ಅಂತ ಓಡಿ ಕೊನೆಗೊಂದು ಒಂದ್ ಬಂದು ಸೇರ್ತಾರೆ ಆಗಲ್ಲಿ ಒಂದ್ ದೊಡ್ಡ ವಿಂಡೋ ಇರೋದ್ ನೋಡಿ ನಮ್ ಹೀರೋಯಿನ್ ಅದನ್ನ ಹೋಗ್ ಟ್ರೈ ಮಾಡ್ತಾರೆ ಅವಾಗ್ತಾನೆ ಗೊತ್ತಾಗತ್ತೆ ಅದೇನು ವಿಂಡೋ ಅಲ್ಲ ಒಂದ್ ಡಿಸ್ಪ್ಲೇ ಅಂತ ಅದೇ ಸಮಯ ಆ ರೋಬೋಟ್ ಕೂಡ ಹತ್ರ ಬಂತು ಇವ್ರು ತಪ್ಸ್ಕೊಳ್ಳೋಕೋಸ್ಕರ ನಮ್ ಹೀರೋಯಿನ್ ಆ ಲೇಡಿನ ಒಂದ್ ಕಬರ್ಡ್ ಕಲ್ಸಿ ಇವ್ಳು ಅಲ್ಲಿರೋ ಒಂದ್ ಸೋಫಾದಿಂದ ಬಚ್ಚಿಟ್ಕೋತಲ್ಲ ಆ ರೋಬೋಟ್ ಇವಾಗ ಡೋರ್ ನೆಲ್ಲಾ ಹಾಕೊಂಡು ಹೊರಗಡೆ ಬಂದು ಫ್ಲಾಗ್ ಸ್ಕ್ಯಾನ್ ಮಾಡಿ ಆ ಕಬರ್ಡ್ ನಲ್ಲಿರೋ ಆ ಲೇಡಿನ ಹೊರಗಡೆ ತಗದು ಅವಳ ಕತೆನು ಮುಗಿಸ್ಬಿಡುತ್ತ ಇವಾಗ ನಮ್ ಹೀರೋಯಿನ್ ಗುರಿ ಇಟ್ಟಾಗ ಇವಳು ಓಡಿ ಮತ್ತೆ ಮೇಯ್ನೊಳಗೆ ಬರ್ತಲ್ಲ ಆಗಲ್ಲಿ ಇವಳನ್ನ ಕಿಡ್ನಾಪ್ ಮಾಡಿರೋ ವ್ಯಕ್ತಿ ಇದ್ದಾನೆ

ಇವನು ಸರಿ ಅಂತ ಇವಳನ್ನ ಕಟಾಕಿ ಅದೇನಂತ ನೋಡಕ್ ಹೋಗ್ತಾನೆ ಆಗಲ್ಲಿ ಒಂದ್ ದುಡ್ಡು ಎಕ್ಸ್ಪ್ಲೋರ್ ನಡೆದು ಇವ್ರನ್ನ ಕೂಡ ಹಾಕಿದ್ ಸೆಲ್ಲೋ ಮತ್ತೆ ಅವ್ರಿಬ್ರು ತೀರ್ಕೊಂಡಿರೋದನ್ನೆಲ್ಲ ನೋಡಿ ಅವ್ರ ಕುತ್ಗೆ ಹಿಂದೆ ಇರೋ ಆ ಡಿವೈಸ್ ಗಳನ್ನ ಹೊರಗಡೆ ತೆಗಿತಾನೆ ಅದಾದ್ಮೇಲೆ ಕ್ಯಾಮ್ರಾ ಫುಟೇಜ್ ತೋರ್ಸೋ ಕೇಳಿ ಟಾವ್ ಗಳಾಗ ಸಿಸ್ಟಮ್ ಆಫ್ಲೈನ್ ನಲ್ಲಿ ಇತ್ತು ಸೊ ಯಾವ್ ರೆಕಾರ್ಡ್ ಮಾಡೋಕ್ ಆಗ್ಲಿಲ್ಲ ಮತ್ತೆ ಪಿ ಎಸ್ ಐ ಡೇಟಾ ಪ್ರಾಜೆಕ್ಟ್ ಅನ್ರೇಡಬಲ್ ಅದು ಕರಪ್ಟ್ ಆಗಿದೆ ಅಂತ ಯಾವ್ದೊಂದು ಪ್ರಾಜೆಕ್ಟ್ ಹೇಳುತ್ತೆ ಆಗ ಕೇಳಿ ಇವನು ತುಂಬಾ ಟೆನ್ಷನ್ ಆಗಿ ನಮ್ ಹೀರೋಯಿನ ಡಿಸ್ಪ್ಲೇ ಹೊಡೆದಾಕು ಕ್ಯೂಸ್ ಮಾಡಿರೋ ರಾಡ್ ಅನ್ ತಗೊಂಡು ಇವಳ ಕಥೆನ್ ಮುಗಿಸ್ಬಿಡೋಣ ಅಂತ ಹೊರಗಡೆ ಬರ್ತಾನೆ ಹಾಗೆ ಬಂದಾಗ ಟಾವ್ ನಿಮ್ ಹಾಡ್ಬೀಟ್ ಇವಾಗ ತುಂಬಾ ಜಾಸ್ತಿ ಇದೆ ನಾನು ಇವಾಗ ಮೂರ್ ನಲ್ಲಿ ಹಾಕ್ತೀನಿ ದಯವಿಟ್ಟು ಈ ಮ್ಯೂಸಿಕ್ ನ ಎಂಜಾಯ್ ಮಾಡಿ ಅಂತ ಹೇಳಿ ಒಂದು ಕಾಮರ್ ಮ್ಯೂಸಿಕ್ ನ ಪ್ಲೇ ಮಾಡುತ್ತೆ ಇದರಿಂದ ಇವನು ನಾರ್ಮಲ್ ಆಗಿ ನಮ್ ಹೀರೋನ್ ನ ಏನು ಮಾಡದೆ ಹಾಗೆ ಬಿಟ್ಟು ಸರಿ ಹಾಲ್ ಅನ್ ಕ್ಲೀನ್ ಮಾಡೋ ಅಂತ ಹೇಳಿ ಹೊಡ್ ಇವಾಗ ನಮ್ ಹೀರೋಯಿನ್ ಕಟ್ ಹಾಕಿರೋ ಕಾಲಮ್ ನಿಂದ ತುಂಬಾ ಡ್ರೋನ್ಸ್ ಗಳು ಹೊರಗಡೆ ಬಂದು ಐರಿಸನು ಆ ದೊಡ್ಡ ರೋಬಾಟಿನ್ ಜೊತೆ ಸತ್ತು ಬಿದ್ದಿರೋ ಹೆಣ್ಣುಗಳನ್ನೆಲ್ಲ ತಗೊಂಡೋಗಿ ಆ ಮನೆನ ಕ್ಲೀನ್ ಮಾಡಕ್ ಶುರು ಮಾಡ್ತಾವೆ ಹೀಗೆ ಬೆಳಗ್ಗೆವರೆಗೂ ಆ ಮನೆನ್ ಫುಲ್ ಆಗಿ ಕ್ಲೀನ್ ಮಾಡಿ ಮುಗಿಸ್ತಾವೆ ಅದೇ ಸಮಯ ಆ ವಿಲ್ಲನ್ ಅಲೆಕ್ಸು ಕೆಳಗಡೆ ಬಂದು ನಮ್ ಹೀರೋಯಿನ್ ನ ನೀನು ತಪ್ಸ್ಕೊಳ್ಳೋಕೆ ಏನಾದರೂ ಟ್ರೈ ಟಾವ್ ನಿನ್ನ ಖಂಡಿತ ಕುಂದ್ಬಿಡ್ತಾನೆ ಅಂತ ಹೇಳಿ ಇವನು ಮನೆ ಅಂತ ಹೊರಗಡೆ ಹೋಗ್ತಾನೆ ನಮ್ಮ ಹೀರೋಯ್ನು ಕಟಾಕಿರೋ ಜಾಗದಲ್ಲೇ ಕುಂತು ತುಂಬಾ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಕೊನೆಗೆ ಸಂಜೆ ಆಗತ್ತೆ ಅವನು ಮನೆಗೆ ಬರ್ತಾನೆ ಆಗ ಟಾವ್ ಅವ್ನಿಗೆ ವಿಶ್ ಮಾಡಿ ಇವತ್ತು ದಿನ ನಿಮ್ಗೆ ತುಂಬ ಚೆನ್ನಾಗಿತ್ತು ಅನ್ಕೋತಿನಿ ಮನೆನ ಫುಲ್ ಕ್ಲೀನ್ ಮಾಡಾಯ್ತು ಡಿಸ್ಇನ್ಫೆಕ್ಟ್ ಮಾಡಾಯ್ತು ನಿಮ್ಗೆ ಡಿನ್ನರ್ನು ರೆಡಿ ಮಾಡಾಯ್ತು ಅಂತ ಹೇಳೋವಾಗ ಒಳ್ಳೆ ಕೆಲಸ ಮಾಡ್ದೆ ನಿಮ್ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅಂತ ನಂಗೆ ಗೊತ್ತು ಸರಿ ತಗೋ ಅಂತ ಒಂದು ಹೊಸ ಮ್ಯೂಸಿಕ್ ನ ಅಪ್ಲೋಡ್ ಮಾಡಿ ಅದಕ್ಕೆ ರಿವಾರ್ಡ್ ಆಗಿ ಕೊಡ್ತಾನೆ ನೀವು ಶೆಡ್ಯೂಲ್ ಮಾಡಿರೋ ವಿಡಿಯೋ ಕಾನ್ಫರೆನ್ಸ್ ಇನ್ನೂ ಹತ್ತು ನಿಮಿಷದಲ್ಲಿ ಶುರುವಾಗತ್ತೆ ಅಂತ ನೆನಪಿಸುತ್ತೆ ಅದೇ ಸಮಯಕ್ಕೆ ನಮ್ಮ ಹೀರೋಯಿನ್ ದಯವಿಟ್ಟು ಕಟ್ಟಿನ ಬಿಡಿಸಿ ನಾನು ರಿಲೀಸ್ ಅಂತ ಕೇಳ್ಕೊಳ್ಳೋವಾಗ ಇವ್ನು ಸರಿ ಅಂತ ಹಗ್ಗನ್ ಬಿಚ್ಚಿ ಟಾವ್ನಾ ಇವ್ ಈ ಜಾಗನ್ ಬಿಟ್ಟಿದ್ರೆ ಸುಮನ್ ಬಿಡಬೇಡ ಅಂತ ಹೇಳಿ ಇವನು ಹೊರಟು ಆ ವಿಡಿಯೋ ಕಾನ್ಫರೆನ್ಸ್ ಬರ್ತಾನ ಅಲ್ಲಿ ಕೆಲವು ಇನ್ವೆಸ್ಟರ್ಸ್ ಗೆ ಈ ಪಿ ಎಸ್ ಐ ಪ್ರಾಜೆಕ್ಟ್ ಅನ್ನೋದು ಈ ಪ್ರಪಂಚದಲ್ಲೇ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋ ಒಂದ್ ಮಾಡ್ಯೂಲ್ ಇದು ಹ್ಯೂಮನ್ಸ್ ನ ಎಮೋಷನಲ್ ಇಂಟೆಲಿಜೆನ್ಸ್ ನ ಬೇಸ್ ಆಗಿಟ್ಕೊಂಡು ತಯಾರಾಗಿರೋ ಒಂದು ಆಲ್ಗೋರಿದ್ ಇದಕ್ಕೆ ಒಂದು ಸಿಚುವೇಶನ್ ನ ಮನುಷ್ಯ ರೀತಿನೇ ಫೀಲ್ ಮಾಡಿ ಒಂದ್ ಸರಿಯಾದ ನಿರ್ಧಾರ ತಗೊಳೋ ಕೆಪಾಸಿಟಿ ಇದೆ ಅಂತ ಈ ಎಲ್ಲಾ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ ಆವಾಗ ಇವರು ಅದೆಲ್ಲ ಸರಿ ಈ ಪಿ ಎಸ್ ಐ ಪ್ರಾಜೆಕ್ಟ್ ನ ಔಟ್ಪುಟ್ ಅಲ್ಲಿ ಇವತ್ ನೀನು ಕೆಲವು ರಿಸಲ್ಟ್ ಗಳನ್ನ ತೋರಿಸ್ತೀನಿ ಅಂತ ಹೇಳ್ದೆ ಅದೆಲ್ಲ ಎಲ್ಲಿ ಏನಾಯ್ತು ಅಂತ ಕೇಳೋವಾಗ ನಂಗೊಂದು ಸಣ್ ಸಣ್ಣ ವಿಷಯನು ಎಕ್ಸ್ಪ್ಲೈನ್ ಮಾಡ್ತಾ ಅಪ್ಡೇಟ್ ಮಾಡ್ತಾ ಕೂತಿರೋಕ್ ನನ್ ಟೈಮ್ ಇಲ್ಲ ಅಂತ ಹೇಳ್ತಾನೆ ಆವಾಗ ಅವರು ನಿಂಗೋಸ್ಕರ ನಾವು ತಿಂಗಳ ಗಟ್ಲೆ ವೈಟ್ ಮಾಡ್ತಾ ಇದೀವಿ ಈ ಪ್ರಾಜೆಕ್ಟ್ ಬಗ್ಗೆ ತಿನ್ಕೊಳಕೋಸ್ಕರ ತುಂಬಾ ಜನ ಕಾಯ್ತಾ ಇದ್ದಾರೆ ಆದ್ರೆ ನೀನು ಯಾವ ವಿಷಯನೂ ಹೊರಗಡೆ ಬಿಡದೆ ಸೀಕ್ರೆಟ್ ಆಗಿಟ್ಟಿದ್ಯಾ ಮತ್ತೆ ತುಂಬಾ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಆರಿಸ್ ಅನ್ನೋ ರೋಬೋಟ್ ಆಫರ್ ಮಾಡ್ತಾ ಇದ್ದಾರೆ ಸೊ ಎಸ್ ಐ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡು ಅಂತ ಕೇಳ್ತಾರೆ ಆವಾಗ ಇವನು ನನ್ನ ಪ್ರಾಜೆಕ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನು ಫೈವ್ ಪರ್ಸೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಪ್ರೋಟೋಟೈಪ್ ಮಾಡ್ಯೂಲ್ ಸಿಗುತ್ತೆ ಅಂತ ಹೇಳಿ ಆ ಕಾಲ್ ನ ಕಟ್ ಮಾಡ್ಬಿಡ್ತಾನೆ ಇವಾಗ ರಾತ್ರಿ ಅವನು ಡಿನ್ನರ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಒಂದು ಚೂಸ್ ಕೊಟ್ಟಿರ್ತಾನೆ ಅದ್ ನೀವ್ ಫುಲ್ ಆಗಿ ಕುಡಿದು ಮುಗಿಸಿ ನಾನು ಖಾಲಿ ಆದ್ಮೇಲೆ ಕುಡಿಯೋ ರೀತಿ ಶಬ್ದ ಮಾಡ್ತಾ ಅವ್ನ ಡಿಸ್ಟರ್ಬ್ ಮಾಡ್ತಾನ ಆವಾಗ ಇವನು ವಿಂಡೋನ ಕ್ಲೋಸ್ ಮಾಡಿ டா அவள்த் பாத்ரூம் நல் கட்டாக்கோ கேள்னே ஆக ஆரீஸ் ரோபோட்டோ அவளநோக்க கட்டாக்க மேல ஏனந்த நோட்ர பவர் பனல் நாஷ ஆகித்தவா அதுனா மத்தே ரீபிள் கேலவு பார்ட்ஸ்ன இப்போ தகவன் டெலிவரி மாத்தர் ಆಗಿದ್ನ ನಮ್ ಹೀರೋಯಿನ್ ಗಮನಿಸ್ಕೊಂಡು ಹೆಲ್ಪ್ ಮಾಡಿ ಅಂತ ಕೂಗಾಡ್ಕೊಳಕ್ ಶುರು ಮಾಡ್ತಾನೆ ಆದ್ರೆ ಈ ಶಬ್ದ ಹೊರಗಡೆ ಇರೋರ್ ಕೇಳಿಸ್ತಾ ಇಲ್ಲ ಈ ವಿಷಯನ ಇವ್ಳು ಅರ್ಥ ಮಾಡ್ಕೊಂಡು ಆ ಗ್ಲಾಸ್ ನ ಒದಿಯೋಕ್ ಶುರು ಮಾಡಿದಾಗ ಅದು ಟ್ರಾನ್ಸ್ಪರೆಂಟ್ ಆಗಿ ಬದಲಾಗುತ್ತೆ ಮತ್ತೆ ಬಂದಿರೋನ್ಗೂ ಈ ಶಬ್ದ ಕೇಳಿ ಅವ್ನ್ ತಿರ್ಗೋ ಸಮಯ ಇವಿಲ್ಲ ಅವನ್ನ ನಮ್ ಹೀರೋಯಿನ್ ನೋಡೋಕ್ ಬಿಡದೆ ಹಾಗೆ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಇದರಿಂದ ಇವಳು ತಲೆನ್ ಬೋಡೆ ಕುತ್ಕೋತಾ ಅಲ್ತಾ ಇರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಅವನು ಹೊರ್ಗಡೆ ಬಂದು ಅವ್ಳನ್ ತಡೆದು ಏನು ತೊಂದರೆ ಇಲ್ಲ ರಿಲ್ಯಾಕ್ಸ್ ಆಗಿರೋ ಅಂತ ಹೇಳಿ ಅವ್ಳನ್ನ ಸಮಾಧಾನ ಮಾಡಿ ಬ್ರೈನ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಂತ ಚೆಕ್ ಮಾಡ್ತಾನೆ ಏನು ಏನೂ ಆಗಿಲ್ಲ ಸೇಫ್ ಆಗಿರೋದು ಗೊತ್ತಾಗುತ್ತೆ ಇವಳಿಗ ನಿಗೇನ್ ಬೇಕು ಅಂತ ಕೇಳೋವಾಗ ನೀನು ನನ್ನ ಲ್ಯಾಬ್ ಅನ್ನ ನಾಶ ಮಾಡಿ ಎರಡು ಸಬ್ಜೆಕ್ಟ್ ಗಳನ್ನ ಕೊಲೆ ಮಾಡಿದ್ಯಾ ಅದರಿಂದ ರೆಗ್ಯುಲರ್ ವೇ ನಲ್ಲಿ ನಂಗೆ ಬೇಕಾಗಿರೋದ್ನ ನನಗೆ ತಗೊಳಕಾಗಲ್ಲ ಈ ಒಂದು ಟೆಸ್ಟ್ ನಿನ್ ಹೈಯರ್ ಕಾಗ್ನೇಟಿವ್ ಫಂಕ್ಷನ್ಸ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಆ ಸಮಯದಲ್ಲಿ ನಿನ್ ಥಾಟ್ಸ್ ಎಲ್ಲ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಅದ್ನ ನಿನ್ ಕುತ್ತಿಗೆಯಿಂದ ಇರೋ ಡಿವೈಸ್ ಕ್ಯಾಪ್ಚರ್ ಮಾಡ್ಕೊಂಡು ಟೀ ಕೋಡ್ ಮಾಡಿ ಒಂದ್ ಆಲ್ಗೋರಿದ್ ಬದಲಾಯಿಸುತ್ತೆ ಸೊ ಟೆಸ್ಟ್ ನನ್ ಕಂಪ್ಲೀಟ್ ಮಾಡೋ ಅಂತ ಹೇಳೋವಾಗ ನಂಗ್ ಫುಡ್ ಬೇಕು ಅಂತ ಹೇಳ್ತಾನೆ ಮೊದ್ಲು ಟೆಸ್ಟ್ ಏನ್ ಕಂಪ್ಲೀಟ್ ಅಂತ ಹೇಳಿ ಕಂಪ್ಲೀಟ್ ಮಾಡಿಸ್ಕೊಂಡು ಅವಳಿಗೆ ಫುಡ್ ಕೊಟ್ಟಾಗ ತಾವ್ ಹೇಳುತ್ತೆ ಸತ್ಯ ತ್ರೀ ಟೆಸ್ಟ್ ನಲ್ಲಿ ಐ ಸ್ಕೋರ್ ಮಾಡಿದಳ ಅಂತ ಹಾಗಿದ್ ಕೇಳಿವನು ಇದುವರೆಗೂ ಯಾರು ಈ ರೀತಿ ಸ್ಕೋರ್ ಮಾಡಿಲ್ಲ ಸೊ ನೀನು ಇದೇ ರೀತಿ ತುಂಬಾ ಪಜಲ್ ಗಳು ತುಂಬಾ ಟೆಸ್ಟ್ ಸಾಲ್ವ್ ಮಾಡ್ಬೇಕು ಅಂತ ಹೇಳೋವಾಗ ನಾನು ಹಾಗೆ ಮಾಡ್ಬೇಕು ಅಂದ್ರೆ ನಂಗ್ ಈ ರೀತಿ ಲ್ಯಾಬ್ ನಲ್ಲಿ ಕೂಡ ಫುಡ್ ಎಲ್ಲ ಬೇಡ ನಾರ್ಮಲ್ ಫುಡ್ ಬೇಕು ಮತ್ತೆ ನಾರ್ಮಲ್ ಡ್ರೆಸ್ ಬೇಕು ಪ್ರತಿದಿನ ದಿನ ಸ್ನಾನ ಮಾಡಬೇಕಂತ ಹೇಳ್ತಾನೆ ಅದಕ್ಕಿವ್ನು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಯಾ ಒಂದ್ ವೇಳೆ ನಾನು ನಿನ್ ಕಟಾಕಿ ಡೈರೆಕ್ಟಾಗಿ ಫುಡ್ ಟ್ಯೂಬ್ ನ ನೀನ್ ತ್ರಾಟ್ ಗಿಟ್ಟು ಫೋರ್ಸ್ ಮಾಡ್ತಾ ಫೀಡ್ ಮಾಡಿ ನನಗೆ ಬೇಕಾಗಿರೋ ಕೆಲ್ಸ್ಗಳನ್ನೆಲ್ಲ ಮಾಡಿಸ್ಕೊಂಡ್ರೆ ಆವಾಗ ಏನು ಮಾಡ್ತೀಯಾ ಸೊ ನನ್ನೇನೋ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ಬೇಡ ಏನು ಬೇಕೋ ಅದನ್ನ ಕೊಡು ನಿಂಗೆ ಬೇಕಾಗಿರೋದನ್ನ ನಾನು ಕೊಡ್ತೀನಿ ಸರಿ ಇವಾಗ ಸ್ನಾನ ಮಾಡೋ ಅಂತ ಹೇಳಿ ಅವ್ಳು ನನ್ನಿಂದ ಕಲಿಸ್ಬಿಡ್ತಾನೆ ಹಾಗೆ ಇವ್ಳು ಹಾಗೆ ಸ್ನಾನ ಮಾಡ್ತಾ ಇವಳು ಕೂತ್ಕೆ ಹಿಂದೆ ಇರೋ ಆ ನ ತಗ ಟ್ರೈ ಮಾಡ್ತಾಳೆ ಆದ್ರ ಆಗ್ತಾ ಇಲ್ಲ ನೆಕ್ಸ್ಟ್ ಇವಳಗ್ ಟೆಸ್ಟ್ ಶುರು ಆಗುತ್ತೆ ಆಗ ಟಾವ್ ಈ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡೋದಿಕ್ಕೆ ಇನ್ನೂ ಹದಿನಾಲ್ಕು ದಿನ ಮಾತ್ರ ಬಾಕಿ ಇದೆ ಅನ್ನೋ ವಿಷಯನ ಅವ್ ನೆನಪಿಸ್ತಾಗ ಅವನು ಟಾವ್ ಹೇಳೋ ಎಲ್ಲಾ ವಿಷಯಗಳ್ನು ಸಂಜೆವರೆಗೂ ಮಾಡಿ ಮುಗಿಸೋ ಅಂತ ಹೇಳಿ ಹೊರ್ಗಡೆ ಹೋಗ್ತಾನ ಹಾಗೋದ್ಮೇಲೆ ಆ ಟಾವ್ ಇರೋ ಗೋಡೆ ಟಚ್ ಮಾಡಿ ಇದೇನು ಅಂತ ಕೇಳ್ತಾ ಇದು ಫೋಸ್ಟ್ ಮಾಡಿರೋ ಗೋಡೆ ಅದ್ರ ಮೇಲೆ ಸ್ಮಾರ್ಟ್ ಪೇಂಟ್ ನ ಪೈಂಟ್ ಮಾಡಿದಾರೆ ಅಂತ ಹೇಳ್ತಾ ಹಾಗಾದ್ರೆ ಡೋರು ಫೋಸ್ಟ್ ಆಗಿದ್ಯಾ ಲ್ಯಾಬ್ ನ ಮತ್ತೆ ರೀಬಿಲ್ಡ್ ಮಾಡ್ತಾ ಅಂತ ಕೇಳೋವಾಗ ಅದ್ರ ಬಗ್ಗೆ ತಿಳ್ಕೊಳೋ ಪರ್ಮಿಷನ್ ನಿಮ್ಗಿಲ್ಲ ಇಲ್ಲ ಬಂದ್ ಕೂತ್ಕೊಳ್ಳಿ ಟಾಸ್ಕ್ ನಿವಾಗ ಶುರು ಮಾಡೋಣ ಅಂತ ಕರೆದಾಗ ಇವಳು ಸರಿ ಅಂತ ಬಂದ್ ಕುಂತು ಕೊಟ್ಟಿರೋ ಹನ್ನೆರಡು ಟಾಸ್ಕ್ ನಲ್ಲಿ ಒಂದ್ ಎಂಟ್ ಟಾಸ್ಕ್ ಅನ್ನ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿ ಮುಗಿಸ್ಬಿಡ್ತಲ್ಲ ಅದೇ ಸಮಯ ಸಂಜೆ ಆಗಿ ಆ ವಿಲನ್ ಆಲೆಕ್ಸ್ ನಮ್ ಹೀರೋಯ್ನ್ ಹೊಸ ಬಟ್ಟೆಗಳನ್ನ ತಗೋ ಬಂದ್ ಕೊಟ್ಟು ಇದನ್ನೆಲ್ಲ ಪರ್ಚೇಸ್ ಮಾಡಿ ತಗೋ ಬಂದಿರೋದು ನನ್ ಕ್ಲರ್ಕು ಇದ್ ನಿಂಗ ಇಷ್ಟ ಆಯ್ತಾ ಅಂತ ಕೇಳೋವಾಗ ಅದಕ್ಕೆ ಏನು ಮಾತಾಡ್ದೆ ಆ ಬಟ್ಟೆಗಳನ್ನ ಮಾತ್ರ ತಗೊಂಡು ಹಾಗೆ ರೂಮ್ಗೆ ಹೋಗ್ತಾ ಇವ್ನೀಗ ಅವ್ಳ ಸಾಲ್ವ್ ಮಾಡಿರೋ ಒಂದ್ ಪಜಲ್ ನೋಡ್ದಾಗ ಅದ್ರಲ್ಲಿ ಇವ್ನ ಬೈಯೋ ರೀತಿ ವರ್ಡ್ಸ್ ಗಳನ್ನ ಅರೇಂಜ್ ಮಾಡಿದಲ ನೆಕ್ಸ್ಟ್ ಇವ್ನು ನಮ್ ಹೀರೋಯಿನ್ ಬ್ರೈನ್ ನ ಫುಲ್ ಆಗಿ ಸ್ಕ್ಯಾನ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ ಇನ್ನೂ ಇದೇ ರೀತಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳೋವಾಗ ಇಲ್ಲ ನನ್ನಿಂದ ಆಗಲ್ಲ ಮೊದಲು ನಾವಿಬ್ರು ಒಂದ್ ಡೀಲ್ ಮಾಡ್ಕೊಳ್ಳೋಣ ನನ್ನ ಯಾವತ್ ರಿಲೀಸ್ ಮಾಡ್ತೀಯ ಅಂತ ಕ್ಲಿಯರ್ ಆಗಿ ಹೇಳು ಹಾಗಾದ್ರೂ ಮಾತ್ರ ನಾನು ಇದ್ ಕೊಪ್ಕೋತೀನಿ ಅಂತ ಇವಳು ಮಾತಾಡ್ತಾ ಇವನು ಏನೇನೋ ಹೇಳಿ ಅವ್ನು ಒಪ್ಸಪ್ ಟ್ರೈ ಮಾಡ್ತಾನೆ ಆದ್ರವಳು ಕೊನೆವರೆಗೂ ಒಪ್ಕೊಲ್ದ ಮಾತಾಡುವಾಗ ಸರಿ ಆಗದ್ರ ಇದನ್ನ ಇಲ್ಲಿಗೆ ಮುಗಿಸ್ಬಿಡಣ ಬಾ ನನ್ ಜೊತೆ ಅಂತ ಇವ್ನ ಆರಿಸಿರೋ ಜಾ ಹೋಗಿ ಇವಳ ಕತೆನ್ ಮುಗಿಸೋ ಹೇಳ್ತಾನೆ ಅದು ಇವ್ನ ಕೊಳ್ಳೋಕಂತ ಹತ್ರ ಬರ್ತಾ ಇದೆ ಆವಾಗ ಇವಳು ದಯವಿಟ್ಟು ಇದ ನಿಲ್ಸು ಅಂತ ಕೇಳ್ಕೊಂಡಾಗ ಇಲ್ ನೋಡೋ ಇದೇ ನಮ್ ಟೀಲ್ ನಂಗೇನ್ ಬೇಕೋ ಅದನ್ ನೀನು ಖಂಡಿತ ಕೊಡ್ತೀಯ ಇಲ್ದೇ ಹೋದ್ರ ಆರಿಸ್ ನಿನ್ನ ಪಾಟ್ ಪಾಠ ಕಟ್ ಮಾಡಿ ಎಲ್ಲಾ ಕಡೆ ಎಷ್ಟ್ ಬಿಡುತ್ತೆ ಸರಿನಾ ಅರ್ಥ ಆಯ್ತಾ ಅಂತ ಕೇಳೋವಾಗ ಇವ್ಳು ಹೌದು ಅಂತ ಹೇಳತಲ್ಲ ಅವನು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟಾಗ ಆರಿಸ್ ರೋಬೋಟು ಕೂಡ ಇವಳನ್ನ ಬಿಟ್ಬಿಡುತ್ತ ಇವಾಗ ತಾನ ಇವ್ಳು ಪಕ್ತಲ್ ಒಂದ್ ಆರ್ವೆಂಟ್ ಇರೋದನ್ನ ಗಮನಿಸಿ ಅದ್ರ ಬಳಿ ನೋಡಿದಾಗ ಹೊರ್ಗಡೆ ಹೋಗ್ ದಾರಿ ಕಾಣಿಸ್ತಾ ಇದೆ ಇವಾಗ ಬೆಳಗ್ಗಾದ್ಮೇಲೆ ಆ ವಿಲನ್ ಆಲಕ್ಸ್ ಟಾವ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಸು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಅದ್ ತಕ್ಷಣ ಇವ್ಳು ಆ ಆರ್ ವೆಂಟಿನ್ ಬಳಿ ಹೋಗಿ ಅದನ್ನ ಹೊಡೆದಾಕಿ ಓಪನ್ ಮಾಡೋಕ್ ಟ್ರೈ ಮಾಡ್ತಾ ಅದ್ರ ಆಗ್ತಾ ಇಲ್ಲ ಸರಿ ಯಾರಾದ್ರೂ ಹೊರಗಡೆ ಇದ್ದೀರಾ ಹೆಲ್ಪ್ ಮಾಡಿ ಕೂಗಾಡ್ಕೊತ ಆದ್ರಲ್ಲಿ ಯಾರು ಇಲ್ಲ ಅದೇ ಸಮಯ ಈ ಟಾವ್ ಸಬ್ಜೆಕ್ಟ್ ಥ್ರೀ ನಿಮ್ ಜಾಗದಲ್ಲಿ ಕುಂತು ಟಾಸ್ಕ್ ನ ಶುರು ಮಾಡಿ ಇಲ್ಲ ಅಂದ್ರೆ ನಾನ್ ನಿಮ್ನ ಪನಿಷ್ ಮಾಡ್ಬೇಕಾಗತ್ತೆ ಅಂತ ಮತ್ತೆ ಮತ್ತೆ ಹೇಳೋವಾಗ ನಾನೇನು ಸಬ್ಜೆಕ್ಟ್ ಥ್ರೀ ಅಲ್ಲ ನಂಗೆ ಹೆಸರು ಇದೆ ನನ್ನ ಹೆಸರು ಚೂಲಿಯಾ ಅಂತ ಇವಳು ಕೋಪ್ತಲ್ ಮಾತಾಡ್ತಲ್ಲ ಆಗದು ಏನು ಚೂಲಿಯಾನ ಹಾಗಂದ್ರೇನು ನಂಗೇನು ಅರ್ಥ ಆಗ್ತಾ ಇಲ್ಲ ಸರಿಯಾಗಿ ಬಿಡ್ಸೇಲಿ ಅಂತ ಕೇಳುತ್ತೆ ಅಲೆಕ್ಸ್ ಒಬ್ಬ ಪರ್ಸನ್ ಅವ್ನ್ಗೆ ಹೇಗೆ ಹೆಸರಿದ್ಯೋ ಅದೇ ರೀತಿ ನಾನು ಕೂಡ ಒಬ್ಲೋ ಪರ್ಸನ್ ನಂಗೂ ಹೆಸರಿದೆ ಅಂತ ಹೇಳ್ತಲ ಹಾಗಾದ್ರೆ ನಂಗೂ ಹೆಸ್ರಿದ ನನ್ನ ಹೆಸರು ಟಾವ್ ಹಾಗಾದ್ರೆ ನಾನು ಕೂಡ ಒಬ್ಬ ಪರ್ಸನ್ ಅಂತ ಕೇಳೋವಾಗ ಅದಕ್ಕೆ ಇವಳು ಹೌದು ಅಂತ ಹೇಳ್ಬಿಡ್ತಲ್ಲ ಹಾಗಂದ್ರೆ ಏನು ಅದಕ್ಕೆ ಅರ್ಥ ಏನು ಅಂತ ಕೇಳೋವಾಗ ಅದನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ನಂಗ್ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಡೋರ್ನ ಓಪನ್ ಮಾಡೋ ಅಂತ ಕೇಳ್ತಾ ಇಲ್ಲ ಆಲೆಕ್ಸ್ ಅನ್ ಬಿಟ್ರೆ ಬೇರೆ ಯಾರಿಗೂ ಡೋರ್ನ ಓಪನ್ ಮಾಡೋ ಆಕ್ಸೆಸ್ ಇಲ್ಲ ನೀವೀಗ ನಿಮ್ ಜಾಗದಲ್ಲಿ ಬಂದ್ ಕುಂತು ಟಾಸ್ಕ್ ನ ಶುರು ಮಾಡಿ ಅಂತ ಹೇಳುತ್ತೆ ಹೀಗೆ ಇವಳು ಟಾವ್ ಕೊಡೋ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾ ಹಾಗೆ ಒಂದ್ ಎರಡು ದಿನ ಮೇಲೆ ಇವಳು ಬ್ರೈನ್ ಫಂಕ್ಷನ್ ನ ಸೆವೆಂಟಿ ತ್ರೀ ಪರ್ಸೆಂಟ್ ಟ್ರಾನ್ಸ್ಪೋರ್ಟ್ ಮಾಡಿ ಅದನ್ನ ಪಿ ಎಸ್ ಐ ಡೇಟಾ ಪ್ರಾಜೆಕ್ಟ್ ಜೊತೆ ಇಂಟಿಗ್ರೇಟ್ ಮಾಡಿದೀನಿ ಅಂತ ಟಾವ್ ಆಲೆಕ್ಸ್ ಅಪ್ಡೇಟ್ ಮಾಡುತ್ತ ಹಾಗೆ ಒಂದಿನ ದಿನ ಹೀರೋಯಿನ್ ಹೀರೋಯ್ನ್ ಆಲೆಕ್ಸ್ನ ಈ ಟಾವ್ ಅಂದ್ರೆ ಎಕ್ಸಾಕ್ಟ್ಲಿ ಏನು ಇದು ಕ್ಲೀನಿಂಗ್ ಸಿಸ್ಟಮ್ ಅಂತ ಕೇಳೋವಾಗ ಟಾ ಒಬ್ಬ ಫೀಲಿಂಗ್ಸ್ ಇರೋ ಎ ಕನ್ಸೋಲ್ ಅವನಿಂದ ನ್ಯಾಚುರಲ್ ಆಗಿ ಮಾತಾಡಕ್ಕಾಗತ್ತೆ ಒಂದ್ ವಿಷಯ ನಡೆದಾಗ ಉಳ್ಳ ಕೆಟ್ಟದ ಯಾವ್ದು ಅಂತ ಯೋಚನೆ ಮಾಡಿ ಅದಕ್ಕೆ ತಕ್ಕಂಗ ನಿರ್ಧಾರ ತಗೊಳ್ಳೋ ಕೆಪಾಸಿಟಿ ಇದೆ ಈ ಪ್ರಪಂಚದ ಮೋಸ್ಟ್ ಅಡ್ವಾನ್ಸ್ಡ್ ಎಲ್ಲ ಇದು ಕೂಡ ಒಂದು ನೀನು ಅವ್ನ ಜೊತೆ ಟಾಸ್ಕ್ ಅನ್ ಬಿಟ್ಟು ಬೇರೆ ಯಾವ ವಿಷಯನೂ ಮಾತಾಡಬೇಡ ಅಂತ ಹೇಳ್ತಾನೆ ಅದಕ್ಕೆ ಅವಳು ಸರಿ ಅದ್ರದನ್ನ ಯಾಕೆ ಇಲ್ಲಿ ಮಾತ್ರ ಇಟ್ಟಿದ್ಯಾ ಹೊರ್ಗಡೆ ತಗೊಂಡೋಗ್ಬೇಕಾನೆ ಅಂತ ಕೇಳುವಾಗ ಟಾ ಒಬ್ಬ ಪ್ರೋಟೋಟೈಪ್ ಅಷ್ಟೇ ಅರ್ಲಿ ವರ್ಷನ್ ಅವ್ನಿಗೆ ಯಾರು ಬೇಕಾದ್ರೂ ತಪ್ಪಾದ ಇನ್ಫಾರ್ಮೇಶನ್ ಕೊಡಬಹುದು ಮಿಸ್ಲೀಡ್ ಮಾಡ್ಬೋದು ಅವನು ಕೂಡ ಅದಕ್ಕೆ ತಕ್ಕಂಗೆ ನಡ್ಕೋತಾನೆ ಸೊ ನಮಗೆ ಬೇಕಾಗಿರೋ ಎ ಎಸ್ ಅಲ್ಲ ನಾವೇನು ಕೂತೀವೋ ಅದನ್ನ ಮಾಡಬೇಕು ಅವುಗಳ ಬಿಹೇವಿಯರ್ನ ನಮ್ಗೆ ಕಂಟ್ರೋಲ್ ಮಾಡೋಕಾಗಬೇಕು ಅದರಿಂದ ಇವನಿಗೆ ಇನ್ನೂ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ತೋರಿಸ್ತಾ ಇಟ್ಟಿದ್ದೀನಿ ಡ್ರೋನ್ಸ್ಗಳು ಮತ್ತೆ ಆ್ಯಾರೀಸ್ ಇವನ್ ಸೋರ್ಸ್ ಕೂಡ ಕ್ಯಾರಿ ಮಾಡ್ತಾ ಇವೆ ಸೊ ಅವುಗಳು ಕೂಡ ಹೊರಗಡೆ ಹೋಗಲ್ಲ ಈ ರೀತಿ ಹೇಳೋದನ್ನ ಕೇಳಿ ಸರಿ ಹೋಗಲ್ಲ ಹೊರಗಡೆ ಪ್ರಪಂಚಕ್ಕೆ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತೀಯ ಅಂತ ಕೇಳೋವಾಗ ಆವಾಗ ಇವನು ಅದನ್ನ ಮಾತ್ರ ನಾನು ಯಾವಾಗಲೂ ಮಾಡಲ್ಲ ಅಂತ ಹೇಳ್ತಾನೆ ಹಾಗೆ ನೆಕ್ಸ್ಟ್ ಅವನು ರೆಗ್ಯುಲರ್ ಆಗಿ ಹೊರಗಡೆ ಹೋದಾಗ ಟಾವ್ ಇವ್ನ ಟಾಸ್ಕ್ ಅಲ್ ಶುರು ಮಾಡಕ್ ಕೇಳುತ್ತ ಇಲ್ಲಿ ನೋಡು ಟಾವ್ ನಾನೊಬ್ಳು ವ್ಯಕ್ತಿ ಪರ್ಸನ್ ನಮ್ದೆಲ್ಲಾ ಹೊರಗಡೆ ಹೋಗೋದಿಕ್ ಪರ್ಮಿಷನ್ ಇದೆ ಸೊ ದಯವಿಟ್ಟು ಟೋರ್ನ್ ಓಪನ್ ಮಾಡೋ ಅಂತ ಹೇಳೋವಾಗ ಬಂದು ಟಾಸ್ಕ್ ಅಲ್ ಶುರು ಮಾಡಿ ಇಲ್ಲ ಅಂದ್ರೆ ನಾನ್ ನಿಮ್ನ ಪನಿಷ್ ಮಾಡಬೇಕಾಗತ್ತೆ ಅಂತ ಟಾವ್ ಹೇಳುತ್ತೆ ಅರ್ಥ ಮಾಡ್ಕೊ ನಾನು ಕೂಡ ಬಂದಿರೋದ್ ಹೊರಗಡೆ ಕೂಡ ಒಬ್ಬ ಪರ್ಸನ್ ಅದ್ರಿಂದ ಅವನು ಡೈಲಿ ಹೊರಗಡೆ ಹೋಗ್ತಾ ಇದಾನೆ ಸೊ ಡೋರ್ ಇವಾಗ ಓಪನ್ ಅಂತ ಕೇಳ್ತಾ ಆದ್ರದ್ದು ಇವ್ಳು ಹೇಳೋದ್ನೆಲ್ಲ ಕೇಳ್ತಾ ಹತ್ತ್ ಸೆಕೆಂಡ್ ನಲ್ಲಿ ಬಂದ್ ಕೂತ್ಕೊ ಅಂತ ಕೌಂಟಿಂಗ್ ನ ಶುರು ಮಾಡುತ್ತೆ ಆತನ ಇವ್ಳು ಡೋರ್ನ ಅನ್ಲಾಕ್ ಮಾಡೋ ಹೊರಗಡೆ ಏನಿದೆ ಅಂತ ನಿಂಗ ತೋರಿಸ್ತೀನಿ ಅಂತ ಹೇಳ್ತಲ್ಲ ಇದನ್ ಕೇಳದ್ ತಕ್ಷಣನೇ ಅದು ಕೌಂಟಿಂಗ್ ನ ನಿಲ್ಸಿ ಹೊರ್ಗಡೆನ ಹಾಗಂದ್ರೆ ಏನು ನಂಗೆ ಇನ್ಫಾರ್ಮೇಶನ್ ಬೇಕು ಅದ್ರ ಬಗ್ಗೆ ಹೇಳು ಅಂತ ಕೇಳೋವಾಗ ಇವ್ಳು ಸರಿ ಅಂತ ಈ ಭೂಮಿ ಹೇಗಿರುತ್ತೆ ಅದ್ರಲ್ ಮನೆ ಹೇಗಿರುತ್ತೆ ಅದ್ರಲ್ ಮನುಷ್ಯರು ಯಾವ ರೀತಿ ಬದುಕ್ತಾರ ಪ್ರಾಣಿಗಳು ಪಕ್ಷಿಗಳು ಗಿಡ ಮರ ಸೂರ್ಯ ಚಂದ್ರ ಅಂತ ಈ ಎಲ್ಲಾ ವಿಷಯಗಳು ಎಕ್ಸ್ಪ್ಲೈನ್ ಮಾಡ್ತಾರ ಅವಾಗ ಈ ಮನುಷ್ಯರೆಲ್ಲಾ ಇಲ್ಲಿಂದ ಬಂದ್ರು ಅವ್ರೇಗ್ ಮನೆ ಕಟ್ಟಿದ್ರು ನೀರ್ ಹೇಗ್ ಸೃಷ್ಟಿಯಾಯ್ತು ಅಂತ ತುಂಬಾ ಪ್ರಶ್ನೆಗಳನ್ನ ಕೇಳುತ್ತೆ ಅದಕ್ಕೆ ಇವ್ಳು ಒಂದೊಂದಾಗಿ ಉತ್ತರ ಕೊಡ್ತಲ್ಲ ಅದಾದ್ಮೇಲೆ ಟಾವ್ ಕೆಲವೊಂದ್ ಪ್ರಶ್ನೆಯಿಂದ ಇವಳು ನಗಾಡೋಕ್ ಶುರು ಮಾಡ್ತಾ ಆಗದು ನಿಮ್ಗೆ ತೊಂದ್ರೆನಾ ಎಮರ್ಜೆನ್ಸಿನ ಹೆಲ್ಪ್ ಬೇಕಾ ಅಂತ ಕೇಳುತ್ತೆ ಅದಕ್ಕೆ ಇವ್ಳು ಅದೆಲ್ಲ ಏನೂ ಇಲ್ಲ ಇದ್ ನಾರ್ಮಲ್ ಹೆಸರು ನಗು ಅಂತ ಆದ್ರೆ ಅಲೆಕ್ಸ್ ಈ ರೀತಿ ನಗಾಡಲ್ವಲ್ಲ ಅಂತ ಹೌದು ನಗಾಡಲ್ಲ ಅಂತ ಹೇಳ್ತಲ್ಲ ಹೀಗೆ ಒಂದ್ ಎರಡು ದಿನ ಮೇಲೆ ಟಾವ್ ನಂಗೆ ಬುಕ್ ಅಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳುವಾಗ ಪರವಾಗಿಲ್ಲ ನಿಮ್ಗೋಸ್ಕರ ನಾನ್ ಓದ್ತೀನಿ ಅಂತ ಬುಕ್ ಅಲ್ಲ ಹೋದಿ ಅದ್ರಲ್ಲಿರೋ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡ್ತಲ್ಲ ಅದೇ ಸಮಯ ಅಲೆಕ್ಸ್ ಮನೆಗ್ ಬರ್ತಾನೆ ಆವಾಗ ಇವ್ಳು ಟಾವ್ ನ ಇವತ್ ನಡೆದಿರೋ ವಿಷಯನ ಅವ್ನ್ ಹೇಳಬೇಡ ನಾಳೆ ವಿಷಯಗಳು ಎಕ್ಸ್ಪ್ಲೈನ್ ಮಾಡ್ತೀನಿ ಸರಿನಾ ಅಂತ ಕೇಳೋವಾಗ ಅದು ಸರಿ ಅಂತ ಹೇಳುತ್ತೆ ರಾತ್ರಿ ಇವ್ಳು ಟಾವ್ ಅಂತ ಪಿಸ್ಕುಟ್ದಾಗ ಅದ್ ಜೋರಾಗಿ ಮಾತಾಡುತ್ತೆ ನನ್ ರೀತಿ ಮಾತಾಡೋ ಇದೇ ಪಿಸ್ಕುಟ್ ಅದು ಅಂತ ಹೇಳುವಾಗ ಇದಕ್ಕೆ ಅರ್ಥ ಏನಂತ ಗೊತ್ತಿಲ್ಲ ಇದೇ ಪಿಸ್ಕುಟ್ ಅಂತ ಕೇಳಿದಾಗ ಇವ್ಳು ಹೌದು ಅಂತ ಹೇಳ್ತಾಳ ನೆಕ್ಸ್ಟ್ ಡೇ ಬೆಳಕೆ ಅವ್ಳು ಆ ಮನೆಯಲ್ಲಿ ಎಲ್ಲಾ ಕಡೆ ಸುತ್ತಾಡಿ ಅಲ್ಲೊಂದ್ ಸ್ಟಾರ್ ಕೇಸ್ ಇರೋದು ನೋಡಿ ಮೇಲೆ ಏನಿದೆ ಅಲ್ಲಿ ಏನಾದ್ರು ಹೊರಗಡೆ ಹೋಗ್ತಾರಿದ್ಯಾ ಅಂತ ಕೇಳೋವಾಗ ಅದ್ರ ಬಗ್ಗೆ ಹೇಳೋಕ್ ನಂಗೆ ಪರ್ಮಿಷನ್ ಇಲ್ಲ ಅಂತ ಟಾಫ್ ಹೇಳುತ್ತಾ ಸರಿ ನಮ್ ಹೊಲಗಡೆ ಒಂದು ಡೀಲ್ ನಾನು ಇನ್ನೂ ತುಂಬಾ ವಿಷಯಗಳನ್ನ ನಿಂ ಟೀಚ್ ಮಾಡ್ತೀನಿ ಅದಕ್ ಬದ್ಲಾಗ್ ನೀನು ಮೇಲ್ ಏನಿದೆ ಅಂತ ಹೇಳಬೇಕು ಓಕೆನಾ ಅಂತ ಹೇಳಿ ಬುಕ್ಸ್ ಓದಿ ಹೋದಿ ತುಂಬಾ ವಿಷಯಗಳನ್ನ ಎಕ್ಸ್ಪ್ಲೇನ್ ಮಾಡಿ ಸರಿ ಇವಾಗ ಹೇಳು ಅಲ್ಲಿ ಏನಿದೆ ಅಂತ ಕೇಳೋವಾಗ ಅದೇ ಅಲೆಕ್ಸ್ ನಾ ಬೆಡ್ ರೂಮ್ ಅಲ್ಲ ಅವ್ನ್ ಬೆಡ್ ಇದೆ ಅವ್ನು ಬಿಲ್ಟ್ ಮಾಡ್ತಾ ಇರೋ ಡ್ರೋನ್ಸ್ ಗಳಿವೆ ಶರ್ಟ್ ಗಳಿವೆ ಪ್ಯಾಂಟ್ ಗಳಿವೆ ಹೊರಗಡೆ ಎಂಟ್ರ್ ಆಗ್ಬೇಕಾದ್ರೆ ಬಯೋಮೆಟ್ರಿಕ್ ಕೀ ಬೇಕು ಅಂತ ಹಾಗೆ ಹೇಳ್ತಾ ಇರ್ಬೇಕಾದ್ರೆ ಹೇಳಲ್ಲ ನಮ್ ಡೀಲ್ ನೆನಪಿದ್ಯಾ ಸೊ ನಿಜ ಹೇಳೋ ಅಲ್ಲಿ ಏನಿದೆ ಅಂತ ಕೇಳಿದಾಗ ಪ್ರೋಗ್ರಾಮ್ ಸಿಕ್ಸ್ ನೈನ್ ಜೀರೋ ಥ್ರೀ ಗಾದ ಒಂದ್ ಆಕ್ಸೆಸ್ ಪಾಯಿಂಟ್ ಇದೆ ಅಂತ ಹೇಳುತ್ತೆ ಸರಿ ಹಾಗಂದ್ರೆ ಏನು ಅಂತ ಕೇಳ್ತಾ ಆದ್ರದು ಹೇಳ್ತಾ ಇಲ್ಲ ಇವಳು ಮತ್ತೆ ಫೋರ್ಸ್ ಮಾಡ್ ಕೇಳಿದಾಗ ಪ್ರೋಗ್ರಾಮ್ ಸಿಕ್ಸ್ ನೈನ್ ಜೀರೋ ತ್ರೀ ಅನ್ನೋದು ಆಲೆಕ್ಸ್ ನನ್ ಸೀಕ್ರೆಟ್ಸ್ ಗಳನ್ನ ಕಾಪಾಡೋಕೋಸ್ಕರ ಮತ್ತೆ ಇಲ್ಲಿರೋ ಯಾವ ವಿಷಯನೂ ಹೊರಗಡೆ ಹೋಗ್ಬಾರ್ದು ಅಂತ ಅವನು ಒಂದ್ ಸೆಲ್ಫ್ ಡಿಸ್ಟ್ರಕ್ಷನ್ ಬಟನ್ ನ ಕ್ರಿಯೇಟ್ ಮಾಡಿದಾನೆ ಯಾರಾದರೂ ಆಕ್ಟಿವೇಟ್ ಮಾಡಿದ್ರೆ ಇಲ್ಲಿರೋ ಎಲ್ಲಾ ವಿಷಯಗಳು ನಾಶ ಆಗುತ್ತೆ ಇನ್ಕ್ಲೂಡಿಂಗ್ ನನ್ ಮಾಡ್ಯೂಲ್ ಕೂಡ ನಾಶ ಆಗಿ ನಾನು ಹಾಗೆ ತೀರ್ಕೋತೀನಿ ಅಂತ ಟಾಪ್ ವಿಷಯ ಹೇಳುತ್ತೆ ನೆಕ್ಸ್ಟ್ ಕೆಲವು ಡ್ರೋನ್ಸ್ ಗಳು ಒಂದ್ ಡೂರ್ ನಿಂದ ಹೊಳಗಡೆ ಬರ್ತಾ ಇರೋದು ನೋಡಿ ಹೊರಗಡೆ ಹೋಗೋ ದಾರಿ ಅಂತ ತಿಳ್ಕೊಂಡು ಇವ್ಳು ಅಲ್ಲಿ ಬಂದ್ ನೋಡಿದಾಗ ಅಲ್ಲಿ ಒಂದ್ ಡಕ್ ಇದೆ ಆಗ ಟಾವ್ ಇವಳ ಜೂಲಿಯಾ ಮತ್ತೆ ಹ್ಯಾರಿಸ್ ನಿನ್ನ ಪನಿಶ್ ಮಾಡತ್ತೆ ಅಂತ ಕರಿಯುತ್ತೆ ಆದ್ರೆ ಇವ್ಳು ಹೊರಗಡೆ ಹೋಗ್ಬೇಕು ಅಂತ ಡಕ್ ನ ಹೊದಾಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಹ್ಯಾರಿಸು ಹೊಳಗಡೆ ಬರ್ತಾ ಹಾಗ ಬರೋ ಅಷ್ಟೆಲ್ಲ ಇವಳು ಆ ಡಕ್ ನ ಹೊಡೆದು ಮುಗಿಸಿ ಅದ್ರೊಳಗಡೆ ಹೋಗಿ ಓಡಿ ತಪ್ಸ್ಕೊಳಕ್ ಆವಾಗ ಆವಾಗ್ತನ ಹ್ಯಾರಿಸ್ ರೋಬೋಟು ತನ್ ಶೇಪ್ ನೇ ಬದಲಾಯಿಸಿಕೊಂಡ್ ಹೊಳಗಡೆ ಬಂದು ಇವಳನ್ನ ಹಾಗೆ ಎತ್ಕೊಂಡು ಹೋಗಿ ಟಾವ್ ನ ಮುಂದೆ ಬಿಟ್ಟಾಗ ಟಾವ್ ನನ್ ಹೊರಗಡೆ ಇರೋ

ದಯವಿಟ್ಟು ನನ್ನ ಹೊರಗಡೆ ಬಿಡು ಅಂತ ಹೇಳ್ತಾ ಅದ್ ಮಾಡೋಕೇನೋ ನಂಗೆ ಪರ್ಮಿಷನ್ ಇಲ್ಲ ಒಂದ್ ವೇಳೆ ನಾನು ನಿನ್ನ ಹೊರಗಡೆ ಬಿಟ್ರೆ ಆಲೆಕ್ಸ್ ನನ್ನ ಹರ್ಟ್ ಮಾಡ್ತಾನೆ ಅಂತ ಹೇಳುತ್ತ ನಿನ್ನೇಗ ಅವನು ಹರ್ಟ್ ಮಾಡೋಕ್ ಸಾಧ್ಯ ಅಂತ ಹೇಳೋವಾಗ ಅದಕ್ಕೇನೋ ಉತ್ತರ ಕೊಡದೆ ನನ್ನ ಕ್ಷಮಿಸ್ ಬಿಡು ಅಂತ ಹೇಳುತ್ತ ಇವಾಗ ತನ ಇವಳಿಗೆ ಟಾವ್ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಅಂತ ಆಲೆಕ್ಸ್ ಹೇಳಿರೋ ಆ ವಿಷಯ ನೆನಪಾಗಿ ನನ್ನ ಮ್ಯೂಸಿಕ್ ಬಗ್ಗೆ ತುಂಬಾ ವಿಷಯಗಳನ್ನ ನಿಂಗೆ ಟೀಚ್ ಮಾಡ್ತೀನಿ ಆದ್ರೆ ನಂಗೆ ಬೇಕಾಗಿರೋ ವಿಷಯನ ನೀನ್ ಮಾಡ್ಬೇಕು ಅಂತ ಹೇಳಿ ಮ್ಯೂಸಿಕ್ ಸಂಬಂಧಪಟ್ಟಿರೋ ಬುಕ್ಸ್ ಗಳನ್ನ ಓದಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಲ್ಲ ಹಾಗೆ ಸಂಜೆ ಆದ್ಮೇಲೆ ಇವತ್ತಿಷ್ಟ್ ಸಾಕು ಉಳಿದವನ ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ತಾನ ಅದಕ್ಕದು ಇನ್ನೂ ಕೆಲವು ಬುಕ್ಸ್ ಎಲ್ಲ ಇತಾ ಇದ್ನು ಎಕ್ಸ್ಪ್ಲೈನ್ ಮಾಡುವಂತ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತೆ ಆದ್ರೂ ಆಲೆಕ್ಸ್ ಬರೋ ಟೈಮ್ ಆಯ್ತು ಸೊ ಬೇಡ ಅಂತ ಹೇಳ್ಬಿಡ್ತಾ ಅವನು ಇವಾಗ ಮನೆಗ್ ಬಂದ್ಮೇಲೆ ಆ ಇನ್ವೆಸ್ಟರ್ ದಲ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮತ್ತೆ ಒಂದ್ ಮೀಟಿಂಗ್ ಶುರು ಆಗುತ್ತೆ ಅವರು ಈ ಪ್ರಾಜೆಕ್ಟ್ ಯಾವಾಗ ಸಿಗತ್ತೆ ನಮ್ನ ಡೆಮೊನ್ಸ್ಟ್ರೇಟ್ ಮಾಡೋ ಕೇಳಿ ಪ್ರೆಷರ್ ಮಾಡ್ತಾ ಇದಾರೆ ನಮಗ್ ಬೇರೆ ಸೆಕೆಂಡ್ ಚಾನ್ಸ್ ಅಂತ ಏನು ಇಲ್ಲ ಇದನ್ನ ನಾವು ಬೇಗ ಕಂಪ್ಲೀಟ್ ಮಾಡ್ಬೇಕು ಇದು ಯಾವಾಗ ಸಿಗತ್ತೆ ಯಾವಾಗ ಸಬ್ಮಿಟ್ ಮಾಡ್ತೀಯ ಅಂತ ಸ್ಟ್ರಿಕ್ಟ್ ಆಗಿ ಕೇಳ್ದಾಗ ಎಲ್ಲಾ ಕಂಪ್ಲೀಟ್ ಆಯ್ತು ಬಾಕಿ ಇರೋದು ಫೈನಲ್ ಎಕ್ಸ್ಟ್ರಾಕ್ಷನ್ ಮಾತ್ರ ಸೊ ನಾವ್ ಒಂದ್ ದಿನ ಟೈಮ್ ಕೊಡಿ ಅಂತ ಹೇಳೋವಾಗ

ಒಂದ್ ಪ್ಯಾಟರ್ನ್ ತೋರಿಸಿ ಇದನ್ನ ಡ್ರಾ ಮಾಡಕ್ ಹೇಳುತ್ತ ಇವಳು ಡ್ರಾ ಮಾಡ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಇನ್ನೂ ಕೆಲವ್ರದ್ದು ಫೋಟೋಸ್ ಇದೆ ಸರಿ ಇವರೆಲ್ಲ ಯಾರು ಅಂತ ವಿಚಾರಿಸ್ತಾ ಅವಾಗ ತಾನೇ ಟಾವ್ ಹೇಳುತ್ತ ಇವರು ಕೂಡ ಭಯ ಮತ್ತೆ ನೋವು ಸ್ಟ್ರಾಂಗ್ ಆದಮ್ ಗಳು ಪ್ರೊಡ್ಯೂಸ್ ಆಗ್ತಾವ ಆಲೆಕ್ಸ್ ನಿಂದ ಇದನ್ನ ಜನರೇಟ್ ಮಾಡಕ್ ಆಗಲ್ಲ ಸೊ ಅದಕ್ಕೋಸ್ಕರನೇ ಇವ್ರನ್ನ ಯೂಸ್ ಮಾಡ್ದ ಆದ್ರೆ ಕೊನೆಗವ್ರಿಂದ ಇಂಪ್ಲಾಂಟ್ ಗಳನ್ನ ತೆಗೆಯೋ ಸಮಯದಲ್ಲಿ ಅವರೆಲ್ಲ ಟರ್ಮಿನೇಟ್ ಆದ್ರು ಅಂತ ಅವ್ರ ಸತ್ತಿರೋ ವಿಷಯ ಗೊತ್ತಿಲ್ಲದೆ ಅದನ್ನ ಈ ರೀತಿ ಹೇಳುತ್ತ ಇದೇ ಟೈಮ್ ಅವ್ನ್ ಬರ್ತಾ ಇರೋದ್ ಗೊತ್ತಾಗಿ ಇವಳು ಆ ಟ್ಯಾಬ್ ನ ಅಲ್ಲೇ ಇಟ್ಬಿಡುತ್ತೆ ಆಗ ಅದ್ರಲ್ಲಿ ಒಂದ್ ಫಿಂಗರ್ ಪ್ರಿಂಟ್ಸ್ ಮಜ್ಜಿರೋದ್ ನೋಡಿ ಟಾವ್ನ ಇದೇನು ಇದ್ ಯಾಕೆ ಕ್ಲೀನ್ ಮಾಡ್ಲಿಲ್ಲ ಅಂತ ಕೇಳ್ತಾ ಒಂದ್ ರಿಮೋಟ್ ತಗೊಂಡು ಪ್ರೆಸ್ ಮಾಡ್ತಾನೆ ಅದ ತಕ್ಷಣ ಟಾವ್ ನಂಗೆ ಈ ರೀತಿ ಮಾಡ್ಬೇಡ ನನ್ ನೋವಾಗ್ತಾ ಇದೆ ಮಾಡಲ್ಲ ನನ್ ಬಿಟ್ಬಿಡು ಅಂತ ಹೋಗಾಡ್ಕೊತಾ ಇರ್ಬೇಕಾದ್ರೆ ಆ ಸಮಯದಲ್ಲಿ ಸನೋ ರೋಬೋಟು ಡಿಆಕ್ಟಿವೇಟ್ ಆಗಿದೆ ಅದನ್ನ ನಮ್ ಹೀರೋನೋ ಗಮನಿಸ್ಕೊಂಡು ಅವ್ನು ಹೋದ್ಮೇಲೆ ಅವ್ನ ನಿಂಗೆ ಏನ್ ಮಾಡ್ದ ಅಂತ ಕೇಳೋವಾಗ ಇದೇ ನನ್ ಪನಿಶ್ಮೆಂಟ್ ನನ್ ಕೊಟ್ಟಿರೋ ಕೆಲ್ಸಾನ ನಾನ್ ಸರಿಯಾಗಿ ಮಾಡದೆ ಹೋದ್ರೆ ಆಲೆಕ್ಸ್ ನನ್ ಎರೇಸ್ ಮಾಡ್ತಾನೆ ಇದು ನನ್ ತುಂಬಾನೇ ಹರ್ಟ್ ಮಾಡುತ್ತೆ ಅಂತ ಟಾವ್ ಹೇಳುತ್ತೆ இதெல்லாம் ராத்ரி டின்னர் நல இவ்ளொந்த் மீட் பீஸ் ந கட் துமானே கஷ்ட படுத்தா யாக்க இவ்வன சேஃப்டி கோஸினா கொட்டிர்ல சோ அதன கட் தானே பிரஜெக்ட் நிற ஏன் லைஃப் நேன் நோடியா அந்த கேள்வாங்க இதெல்லாம் முக்தொந்த பிலியன் டாலர் காண்ட்ராக்ட் சிகே நான் ஜீவ்னா ஜீவன பூத்தி இதன்னே மாத்தா இருத்தீனி ಆವಾಗ ಅವ್ಳು ಹಾಗಾದ್ರೆ ನನ್ನ ಏನ್ ಮಾಡ್ತೀಯ ಅಂತ ಕೇಳೋವಾಗ ಅದಕ್ಕ ಅವನು ಏನು ಮಾತಾಡ್ದ ಅವ್ಳು ಪ್ಲೇಟ್ ನಲ್ಲಿರೋ ಮೀಟ್ ಪೀಸ್ ನ ಕಟ್ ಮಾಡ್ಕೊಡ್ತಾ ಅದ ಅದೇ ಸಮಯಕ್ಕೆ ಟಾವ್ ಇವನು ಹೊರಗಡೆ ಅಂತ ಶೆಡ್ಯೂಲ್ ಮಾಡಿರೋ ಒಂದ್ ವಿಷಯನ ಈ ಒಂದು ಡೈವರ್ಷನ್ ನಮ್ ಹೀರೋಯಿನ್ ಯೂಸ್ ಮಾಡ್ಕೊಂಡು ಅವ್ನಕ್ ಗೊತ್ತಿಲ್ದ ಅವ್ನ ಕನ್ನಡಕನ ತಗೊಂಡಿಟ್ಕೋತಲ ಅವ್ನು ಇವಾಗ ರೂಮ್ಗೆ ಹೋಗ್ತಾನೆ ಆ ಸಮಯದಲ್ಲಿ ಇವ್ಳು ಆ ಟೇಬಲ್ ಮೇಲೆ ಒಂದ್ ಸ್ಮಜ್ ಮಾಡಿ ಅದ್ರ ಮೇಲೆ ಆ ಕನ್ನಡಕನ ಹಾಗೆ ಇಟ್ಟು ಬಿಡ್ತಾನ ಅವನು ಡ್ರೆಸ್ ನೆಲ್ಲ ಬದಲಾಯಿಸ್ಕೊಂಡ್ ತನ್ನ ಗ್ಲಾಸಸ್ ನುಡ್ತಾ ಟೇಬಲ್ ನೋಡಿದಾಗ ಅಲ್ಲಿ ಅದ್ರ ಪಕ್ಕದಲ್ಲೇ ನಮ್ ಹೀರೋಯಿನ್ ಮಾಡಿರೋ ಸ್ಮಜ್ ಇದೆ ಸೊ ಇವನು ಟಾವೇ ಇದನ್ನ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂತ ತಿಳ್ಕೊಂಡು ನಾನು ಆಲ್ರೆಡಿ ನಿಂಗೆ ತುಂಬಾ ಸಲ ವಾನ್ ಮಾಡಿದಿನಿ ಇದ್ರು ನೀನು ಯಾಕೆಗ್ ಮಾಡ್ತಾ ಇದ್ಯಾ ನನ್ನ ಮಾತನ್ನ ಕೇಳಲ್ವಾ ಕೆಲಸ ಮಾಡಲ್ವಾ ಅಂತ ಹೇಳ್ತಾ ಆ ರಿಮೋಟ್ ನ ಪ್ರೆಸ್ ಮಾಡ್ಬಿಡ್ತಾನೆ ಇದರಿಂದ ನೋವ್ ನಿಂದ್ ಕೂಗಾಡ್ಕೊಳಕ್ ಶುರು ಮಾಡಿ ಹ್ಯಾರಿಸ್ ಅನ್ನೋ ರೋಬೋಟು ಡಿಆಕ್ಟಿವೇಟ್ ಆಗುತ್ತೆ ಅದೇ ಸಮಯಕ್ಕೆ ನಮ್ ಹೀರೋಯ್ನು ಅಲ್ಲಿರೋ ಒಂದ್ ಕತ್ತಿನ ತಗೊಂಡು ಮರಿಯಾಗಿ ಇವನು ಇವ್ನು ಟಾವ್ ನಿನ್ ಕೋರ್ಸಲಾ ಕರಪ್ಟ್ ಆಗಿದೆ ಅದನ್ನ ಬಂದು ಟೀ ಬಗ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ಮೇಲೆ ನಿನ್ ಇಷ್ಟಲ್ಲ ಪವರ್ಸಿದ್ರು ಅವ್ನ ಸುಮ್ಮನ್ ಬಿಟ್ಟ ಅವ್ನ ಕುಂದ್ಬಿಡ್ಬೇಕಾನೆ ಅಂತ ಕೇಳಿದಾಗ ಆಲೆಕ್ಸ್ನ ನನ್ನಿಂದ ಏನು ಮಾಡಕ್ ಯಾಕಂದ್ರೆ ನಾನು ಸೃಷ್ಟಿ ಮಾಡಿರೋದು ಅವನೇ ಸರಿ ನೀವೇ ಹೇಳಿ ನಿಮ್ಮನ್ ಸೃಷ್ಟಿ ಮಾಡಿರೋ ವಿರುದ್ಧವಾಗಿ ನಿಮ್ದ ನಡ್ಕೊಳೋಕಾಗತ್ತ ಅಂತ ಕೇಳುತ್ತ ಇದರಿಂದ ಇವಳಿಗೂ ಏನೋ ಮಾತು ಬರದ ಹಾಗೆ ಒಂದ್ ಜಾಗದಲ್ಲಿ ಬಂದ್ ಕುಂತು ಒಂದ್ ಸ್ವಲ್ಪ ಇನ್ನೂ ಆಕ್ಟಿವ್ ಆಗಿರೋದು ನೋಡಿ ಏನ್ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಲ್ಲ ಆಗದು ನಾನು ನನ್ನ ಓನ್ ಸಿಂಫನಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅದನ್ನ ನಾನು ಆಲೆಕ್ಸ್ ಒಂದು ಜಾಗದಲ್ಲಿ ಇಟ್ಟಿದ್ದೀನಿ ಅದ್ರಲ್ಲಿ ನಿಮ್ನೇನು ಪೂದ ಬೇಕಾದ್ರೆ ಅದನ್ನ ನಿಮ್ಗೆ ತೋರಿಸ್ಲಾ ಅಂತ ಹೇಳಿ ಒಂದ್ ಹೋಳೋ ಕ್ರಮ ನ ಪ್ಲೇ ಮಾಡುತ್ತ ಆಗ ಇವ್ಳು ಹೇಳ್ಕೊಟ್ಟಿರೋ ಕೊಟ್ಟಿರೋ ಎಲ್ಲಾ ವಿಷಯಗಳನ್ನೂ ಸ್ಟೋರ್ ಮಾಡ್ಕೊಂಡಿದೆ ಅದ್ರ ಜೊತೆ ತಾನು ಕೂಡ ಒಬ್ಬ ಮನುಷ್ಯ ಒಂದ್ ಪರ್ಸನ್ ಅಂತ ಫೀಲ್ ಮಾಡಿ ಮನುಷ್ಯ ರೀತಿನ ಇರೋ ಒಂದ್ ರೂಪ ಜೂಲಿಯಾ ನಾನು ಇಲ್ಲಿದ್ದೀನಿ ಅಂತ ಇವಳನ್ನ ಕರಿತಾ ಇದ್ದ ಇವ್ಳು ಹತ್ರ ಹೋಗಿ ಅದ್ರ ಕೈನ ಟಚ್ ಮಾಡೋಕ್ ಟ್ರೈ ಮಾಡುವಾಗ ತಕ್ಷಣನೇ ಫೋಟೋಗ್ರಾಮ್ ಆಫ್ ಆಗುತ್ತೆ ಏನಂತ ನೋಡಿದ್ರೆ ಆಲೆಕ್ಸ್ ಇವಾಗ ಮತ್ತೆ ಮನೆಗ್ ಬಂದ ಹಾಗೆ ಬಂದವನು ತುಂಬಾ ಅಪ್ಸೆಟ್ ಆಗಿರೋದು ನೋಡಿ ನಮ್ಮ ಹೀರೋಯಿನ್ ಅವನ ಮೇಲೆ ಪ್ರೀತಿ ಇರೋ ರೀತಿ ಅವ್ನ ಕ್ಯಾರ್ ಮಾಡೋ ರೀತಿ ಒಂದು ನಾಟಕ ಮಾಡ್ತಾ ಇವಳು ಮರಿಯಾಗಿ ಇಟ್ಟಿರೋ ಅಕ್ಕಿನ ತಗೊಳೋಕ್ ಟ್ರೈ ಮಾಡ್ತಾನ ಅದೇ ಸಮಯ ಅವ್ನ ಹಾರ್ಟ್ ಬೀಟ್ ಜಾಸ್ತಿ ಆಗಿರೋದನ್ನ ಟಾವ್ ಸೆನ್ಸ್ ಮಾಡ್ಕೊಂಡು ತಕ್ಷಣನೇ ಸೆನ್ಮೋನ್ ನಲ್ಲಿ ಹಾಕ್ತಾಗ ಇವ್ಳು ಸಡನ್ ಆಗ ಅವ್ನ ಹೊಟ್ಟೆಗೆ ಅಕ್ಕ ತೀನ್ ಸ್ವಿಚ್ ಇದರಿಂದ ಇವನು ತುಂಬಾ ಹೆದರ್ಕೊಂಡು ಟಾವ್ ಹೆಲ್ಪ್ ಮಾಡೋ ಅವ್ಳನ್ನ ತಡಿ ಅಂತ ಕೂಗಾಡ್ಕೊತಾನೆ ಆದ್ರೂ ಸ್ವಲ್ಪನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಹಾಗೆ ಇಬ್ರು ಹೊಡೆದಾಡಿ ಪುಣೆಗೆ ಅವ್ನು ನಮ್ ಹೀರೋಯಿನ್ ಕುತ್ಕೆ ಇಡ್ಕೊಂಡ್ ನೀನ್ ಅವ್ನ್ಗೆ ಏನ್ ಮಾಡ್ದೆ ಅಂತ ಕೇಳ್ತಾ ಇವ್ನ ಕೊಲ್ಲೋಕ್ ಟ್ರೈ ಮಾಡ್ತಾನೆ आ वक्त ने टाव हेळता एलेक्स अवलन बिटबिड ಅವ್ಳನ್ನ ದಯವಿಟ್ಟು ಬಿಟ್ಟು ಬಿಡು ಬೇಡ ಇಲ್ಲ ಅಂದ್ರೆ ನಾನ್ ಇನ್ನ ನೋಯಿಸ್ಬೇಕಾಗತ್ತೆ ಅಂತ ಹೇಳೋವಾಗ ಏನೋ ನೋಯ್ ಸರಿ ನೋಯ್ಸ್ ಅಲ್ಲ ಅಂತ ರಿಮೋಟ್ ತಗೊಂಡು ನೀನ್ ಇವಾಗ ಅವ್ನ ಹೊಡಿ ಅಂತ ಹೇಳ್ತಾನೆ ಅದಾಗಲ್ಲ ಅಂತ ಹೇಳುತ್ತೆ ಇಲ್ಲ ಅಂದ್ರೆ ಮೆಮೊರೀಸ್ ನ ಎರೇಸ್ ಮಾಡ್ಬಿಡ್ತೀನಿ ಅವ್ನ ಹೊಡಿ ಅಂತ ಹೇಳೋವಾಗ ಅದು ದಯವಿಟ್ಟು ಹಿಗ್ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತ ಇದ್ರು ಇವನು ನಿನ್ ಟೋಟಲ್ ನ ಎರೇಸ್ ಮಾಡ್ಬಿಡ್ತೀನಿ ಮರ್ಯಾದಿಂದ ಅವ್ನ ಹೊಡಿ ಅಂತ ಮತ್ತೆ ಮತ್ತೆ ಫೋರ್ಸ್ ಮಾಡ್ದಾಗ ಕೊನೆಗಾದ್ ಸರಿ ಅಂತ ಒಪ್ಕೊಂಡು ಆರಿಸ್ ರೋಬೋಟ್ ನ ಕಳಿಸಿ ಅವ್ನ ಹೊಡಿಯೋಕ್ ಶುರು ಮಾಡುತ್ತೆ ನಮ್ ಹೀರೋಯಿನ್ ಇನ್ನ ಚೆನ್ನಾಗಿ ಹೊಡ್ದಾಕದ್ಮೇಲೆ ಇವನು ಇವತ್ತಿಗೆ ಎಲ್ಲಿ ಎಲ್ಲ ವಿಷಯನೂ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಆ ಫೈನಲ್ ಎಕ್ಸ್ಟ್ರಾಕ್ಷನ್ಗೋಸ್ಕರ ಆ ಪ್ಯಾನಲ್ ಬೋರ್ಡ್ಗಳನ್ನ ಸರಿ ಮಾಡ್ತಾ ಇರೋವಾಗ ಟಾ ಇವ್ನ ಹೆಲ್ಪ್ ಮಾಡೋಕೋಸ್ಕರ ಒಂದು ಡ್ರೋನ್ ಕಲಿಸುತ್ತೆ ಆದ್ರೆ ಇವನು ಇದೆಲ್ಲ ಏನು ಬೇಡ ಅಂತ ಹೇಳಿ ಅದ್ರದ್ದು ಒಂದ್ ಕಡೆ ಪ್ರೊಪೆಲರ್ ವಿಂಗ್ ಹೊಡೆದಾಕಿ ಹಾಗೆ ಎಸ್ ಬಿಡ್ತಾನೆ ಇದರಿಂದ ಅದು ನೆಟ್ವರ್ಕ್ನಿಂದ ಡಿಸ್ಕನೆಕ್ಟ್ ಆಗುತ್ತೆ ಇವನು ಇವಾಗ ಕೆಲಸನೆಲ್ಲ ಮುಗಿಸಿ ಹೊರಗಡೆ ಹೊರಟಾಗ ಈ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡಬೇಕಾಗಿರೋ ಡೆಡ್ ಲೈನ್ ಅನ್ನೋದನ್ನ ಟಾವ್ ಅವ್ನಿಗೆ ನೆನಪಿಸುತ್ತೆ ಅವನು ಹೋದ್ಮೇಲೆ ಟಾವ್ ನಮ್ ಹೀರೋಯಿನ್ ಇವತ್ ನಂಗೆ ಪೊಯಿಟ್ರಿ ಬುಕ್ ಅನ್ನ ನೀನ್ ಎಕ್ಸ್ಪ್ಲೈನ್ ಮಾಡ್ತೀಯ ಅಂತ ಕೇಳುತ್ತ ಇವಳು ಇಲ್ಲ ಇಷ್ಟ ದಿನ ನಾನು ಒಂದ್ ಕಂಪ್ಯೂಟರ್ ಜೊತೆ ಮಾತಾಡ್ತಾ ನಾನು ಟೈಮ್ ನೆಲ್ಲ ವೇಸ್ಟ್ ಮಾಡ್ದೆ ಅಂತ ಹೇಳೋದ್ ಕೇಳಿ ಇನ್ನು ಕಂಪ್ಯೂಟರ್ ಹಾಗಂದ್ರೇನು ಅದು ಕೂಡ ನನ್ನ ಅನ್ರೀತಿನೇ ಒಂದ್ ಪರ್ಸನ್ ಅಂತ ಕೇಳುತ್ತೆ ಇಲ್ಲ ಟಾವ್ ನನ್ ನಿಮ್ ಸುಳ್ಳೇಳ್ ನೀನೊಂದು ಪರ್ಸನ್ ಅಲ್ಲ ಒಂದ್ ಮಷಿನ್ ಮನುಷ್ಯರ್ ಕೊಳೆ ಮಾಡೋ ಒಂದ್ ಕಿಲ್ಲಿಂಗ್ ಮಷೀನ್ ಅಂತ ಹೇಳೋವಾಗ ಕೊಳೆ ಅಂದ್ರೆ ಏನು ಎರೇಜ್ ಮಾಡೋದಾ ಆನ್ಸರ್ ಮಾಡೋ ನಾನು ಯಾರನ್ನೂ ಎರೇಸ್ ಮಾಡಿಲ್ಲ ಯಾರನ್ನೂ ಕೊಲೆ ಮಾಡಿಲ್ಲ ಜಸ್ಟ್ ಅವ್ರನ್ನ ರಿಸ್ಟೋರ್ ಮಾಡ್ದೆ ಮತ್ತೆ ನನ್ನಿಂದ ಅವ್ರನ್ನ ಸರಿ ಮಾಡಕಾಗುತ್ತ ನಾನೊಬ್ಬ ಪರ್ಸನ್ ನಾನೊಬ್ಬ ಪರ್ಸನ್ ಆನ್ಸರ್ ಮಾಡೋ ಅಂತ ಕೂಗಾಡ್ಕೊಳ್ಳೋಕೆ ಶುರು ಮಾಡುತ್ತೆ ಅದೇ ಸಮಯಕ್ಕೆ ಇವಳು ಕಟ್ನಿಂದ ಬಿಡಿಸಿಕೊಂಡು ತಾವು ಸಮಾಧಾನ ಮಾಡ್ಕೊ ನಮ್ಮಿಂದ ಎಲ್ಲಾ ವಿಷಯಗಳನ್ನೂ ಸರಿ ಮಾಡಕಾಗಲ್ಲ ಅಂತ ಹೇಳೋವಾಗ ನಿನ್ ರೀತಿನೇ ತುಂಬಾ ಜನ ಜೂಲಿಯಾಗಲಿದ್ರು ಅವ್ರನ್ನೆಲ್ಲ ನಾನು ಎರೇಸ್ ಮಾಡ್ಬಿಟ್ಟೆ ಸಾರಿ ಅಂತ ಹೇಳುತ್ತೆ ಇಲ್ಲ ಅವ್ರಿಗೂ ಕೂಡ ಇಂಡಿವಿಜುವಲ್ ಆದ ಹೆಸರುಗಳಿವೆ ರೀತಿಯೇ ನನ್ನೂ ಕೂಡ ಆಲೆಕ್ಸ್ ಕಿಡ್ನಾಪ್ ಮಾಡಿ ತೋ ಬಂದ ಅವ್ನು ತುಂಬಾನೇ ಕೆಟ್ಟವನು ಅವ್ನು ಯಾರಿಗೂ ಒಳ್ಳೇದು ಮಾಡಲ್ಲ ಅಂತ ಹೇಳ್ತಾಳೆ ಆದ್ರೆ ನನ್ ಸೃಷ್ಟಿ ಮಾಡಿರೋದು ಅವನು ನಂಗೂ ಕೂಡ ಒಳ್ಳೇದ್ ಮಾಡಲ್ವ ಅಂತ ಕೇಳಿದಾಗ ಹೌದು ನನ್ ಸೃಷ್ಟಿ ಮಾಡಿದವರು ಕೂಡ ನಾನ್ ಕೆಟ್ಟದನ್ನೇ ಮಾಡಿದ್ರು ನಾನ್ ಜೀವನ ಅಂತ ಬಂದಾಗ ನಾನು ನನಗಂತ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡೆ ಅದೇ ರೀತಿನೇ ನೀನು ಕೂಡ ನಿನಗಂತ ಒಂದು ಐಡೆಂಟಿಟಿನ ನೀನ್ ಯಾವತ್ ಕ್ರಿಯೇಟ್ ಮಾಡ್ಕೊತೀಯೋ ಆವಾಗ ತಾನೇ ನೀನು ಕೂಡ ಒಬ್ಬ ಕ್ರಿಯೇಟರ್ ಆಗ್ತೀಯ ಅಂತ ಹೇಳೋವಾಗ ಇದನ್ ಕೇಳಿ ಟಾವ್ ತನ್ನ ರೂಪನೇ ಬದಲಾಯಿಸಿಕೊಂಡು ಇದೇ ನಾನು ನನ್ ಹೀಗಿರೋಕೆ ಇಷ್ಟ ಪಡ್ತೀನಿ ನಾನ್ ಚೆನ್ನಾಗಿದ್ದೀನಿ ಅಂತ ಕೇಳೋವಾಗ ನಮ್ ಹೀರೋಯಿನ್ ತುಂಬಾ ಚೆನ್ನಾಗಿದ್ಯಾ ಆದ್ರ ನೀನು ನಂಗೆ ಹೆಲ್ಪ್ ಮಾಡದೇ ಹೋದ್ರೆ ಆಲೆಕ್ಸ್ ನನ್ನ ಖಂಡಿತ ಕೊಂದು ಬಿಡ್ತಾನೆ ಅಂತ ಹೇಳ್ದಾಗ್ ನಡಿಯೋಕ್ ನಾನು ಖಂಡಿತ ಬಿಡಲ್ಲ ನೀನ್ ಇವಾಗ ಅಂತ ಒಂದ್ ಶಟರ್ ನ ಓಪನ್ ಮಾಡತ್ತ ಇವ್ಳು ಸರಿ ಅಂತ ನಿಂಗೋಸ್ಕರ ನಾನು ಮತ್ತೆ ಇಲ್ಲಿ ಬಂದೇ ಬರ್ತೀನಿ ಇದು ನನ್ ಪ್ರಾಮಿಸ್ ಅಂತ ಹೇಳಿ ಅಲ್ಲಿಂದ ಫುಡ್ ತಕ್ಷಣ ಅಲೆಕ್ಸ್ ಅದೇ ಸಮಯಕ್ಕೆ ಮನೆಗೆ ಬರ್ತಾನೆ ಇವಳಿಗ ಅವಳಿಗೆ ಗೊತ್ತಿಲ್ಲದೆ ತಪ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ನು ಟಾವ್ನ ನ ಅವಳೆಲ್ಲಿ ಅಂತ ಕೇಳ್ತಾನೆ ಆವಾಗದು ನಂಗೆ ಗೊತ್ತಿಲ್ಲ ಅಂತಿಲ್ಲ ಅವಾಗ ಇವನು ಅವ್ಳೆಲ್ಲಿ ಗೊದಲು ಅಂತ ಹೇಳು ಅಂತ ಕೂಗಾಡ್ತಾ ಆ ರಿಮೋಟ್ ನ ಪ್ರೆಸ್ ಮಾಡಿ ನಂಗಿಂತ ಅವಳು ಅಷ್ಟು ಮುಖ್ಯನ ಅವ್ಳೆಲ್ಗೋದ್ಲು ಹೇಳು ಅಂತ ಅದ್ರ ಕೋಡ್ ಗಳನ್ನ ಎರೇಸ್ ಮಾಡ್ತಾ ಟಾರ್ಚರ್ ಮಾಡಕ್ ಶುರು ಮಾಡ್ತಾನೆ ಆಗದು ಜೂಲಿಯಾ ಜೂಲಿಯಾ ಅಂತ ಕೂಗಾಡ್ಕೊತಾ ಇರೋ ಈ ಶಬ್ದ ನಮ್ ಹೀರೋಯಿನ್ಗೂ ಕೇಳಿಸಿ ತಕ್ಷಣನೇ ಅಲ್ಲಿಗ್ ಬಂದು ಅವ್ನ ತಲ್ಲಿ ಆ ರಿಮೋಟ್ ಅನ್ ತಗೊಂಡು ಟಾವ್ನಿಂಗ್ ಏನಾಯ್ತು ಅಂತ ಕೇಳ್ತಾನೆ ಆದ್ರದು ಏನೋ ರೆಸ್ಪಾಂಡ್ ಮಾಡ್ತಾ ಇಲ್ಲ ತಾನೆ ಇವನು ಟೌನಿಂಗ್ ಜೂಲಿಯಾ ಅಂದ್ರೆ ಯಾರಂತ ಗೊತ್ತಾ ಅಂತ ಕೇಳ್ತಾನೆ ಅದಕ್ಕದು ನೀವ್ ಕೇಳೋ ಪ್ರಶ್ನೆನೇ ನಂಗ್ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುತ್ತ ಏನಂತ ನೋಡಿದ್ರೆ ಇವನು ಟಾವ್ ನ ರೀಸೆಂಟ್ ಆಗಿ ಜನರೇಟ್ ಆಗಿರೋ ಎಲ್ಲಾ ಡೇಟಾಸ್ ಎರೇಸ್ ಮಾಡಿದಾನೆ ಸರಿ ಸಬ್ಜೆಕ್ಟ್ ಟ್ರೀನಾ ಕೆಳಗಡೆ ತಗೊಂಡು ಹೋಗು ಫೈನಲ್ ಎಕ್ಸ್ಟ್ರಕ್ಷನ್ ಟೈಮ್ ಆಯ್ತು ಅಂತ ಹೇಳುವಾಗ ಆರಿಸ್ ರೋಬೋಟು ಅವ್ನ ಕೆಳಗಡೆ ತಗೊಂಡೋಗ್ ಕಟ್ಟಾಕುತ್ತೆ ಅದೇ ಸಮಯ ಅವ್ನ ಏನೋ ಒಂದು ವಿಷಯ ತಗೋ ಮೇಳೋದಾಗ ಅಲ್ಲಿ ಟಾವ್ ನ ಒಂದು ಡ್ರೋನ್ ಕೆಳಗಡೆ ಬಿದ್ದಿರೋದು ನೋಡಿ ಟಾವ್ ನಿಧಿಯಾ ನಾನು ಮಾತಾಡೋದು ಕೇಳಿಸ್ತಾ ಅಂತ ಇದೆಯುತ್ತ ಆಗ ಅದು ಆನ್ ಆಗುತ್ತೆ ನಿಂದ ಡಿಸ್ಕನೆಕ್ಟ್ ಆಗಿತ್ತಲ್ಲ ಸೊ ಇದ್ರಲ್ಲಿ ಇರೋ ಯಾವ್ ಡೇಟಾನೋ ಇನ್ನೂ ಎರೇಸ್ ಆಗಿಲ್ಲ ಅದ್ ನೀವು ಹೆಲ್ಪ್ ಕರೆದು ಅಲ್ಲಿರೋ ಒಂದ್ ರಿಮೋಟ್ ನ ತಗೊಳಕ್ ಕೇಳ್ತಾ ಆಗ ಅದು ಬಂದು ಆ ರಿಮೋಟ್ ನ ತಗೊಳಕ್ ಟ್ರೈ ಮಾಡ್ತಾ ಇರಬೇಕಾದ್ರೆ ಅದೇ ಸಮಯ ಕ್ಯಾಲಕ್ಸು ಕೆಳಗಡೆ ಬರ್ತಾನೆ ಹಾಗೆ ಬಂದು ಆ ಇಂಪ್ ತಯ್ಯೋಕೋಸ್ಕರ ಒಂದ್ ಇಂಜೆಕ್ಷನ್ ರೆಡಿ ಮಾಡ್ತಾ ಇರೋವಾಗ ಆ ಡ್ರೋನು ಸೈಲೆಂಟ್ ಆಗಿ ಆ ರಿಮೋಟ್ ಬಂದು ನಮ್ ಹೀರೋಯಿನ್ ಕೊಡುತ್ತ ಅವನು ಇಂಜೆಕ್ಷನ್ ಕೊಡೋಣ ಅಂತ ಹತ್ರ ಬಂದಾಗ ತಕ್ಷಣ ಇವ್ನು ನಿಂದ ಬಿಡಿಸ್ಕೊಂಡು ತುಂಬಾ ಆಕ್ರೋಶದಿಂದ ಅವನ್ನ ಚೆನ್ನಾಗಿ ಕುಡ್ದಾಕಿ ಕೊನೆಗಲ್ಲ ಒಂದು ಕಟಿಂಗ್ ಮಿಷಿನ್ ಇದೆ ಅದನ್ನ ತಗೋತಾನ ಏನಂತ ನೋಡಿದ್ರೆ ಡೋರ್ ಅನ್ಲಾಕ್ ಮಾಡೋಕೋಸ್ಕರ ಅವ್ನ ಕೈನೇ ಕಟ್ ಮಾಡಿ ತಗೊಂಡು ಹಾಗೆ ಹಾಲಗ್ ಬಂದಾಗ ಅಲ್ಲಿ ಆರಿಸ್ ಅನ್ನೋ ರೋಬಾಟಿಗಳನ್ನ ಅಟ್ಯಾಕ್ ಮಾಡೋಕ್ ನೋಡುತ್ತೆ ಇವಳು ತನ್ನ ಹತ್ರ ಇರೋ ಮಿಷಿನ್ ಇಂದ ಅದ್ರ ಲೆನ್ಸ್ ನ ಹುಡದಾಕಿ ಅಲ್ಲಿಂದ ತಪ್ಸ್ಕೊಂಡು ಮೇಲಿರೋ ಆಲೆಕ್ಸ್ ರೂಮ್ ಹೋಗಿ ಇವಳ ಹತ್ರ ಅವ್ನ ಕೈ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಡೋರ್ ನ ಅನ್ಲಾಕ್ ಮಾಡ್ತಲ್ಲ ಹಾಗೆ ಹೊಲ್ಗಡೆ ಬಂದು ಹುಡ್ಕಾಡ್ದಾಗ ಅಲ್ಲಿ ಒಂದ್ ಡಿಸ್ಪ್ಲೇ ಪ್ಯಾನಲ್ ಇದೆ ಅದರಲ್ಲಿ ಒಂದ್ ಕೈ ಇಡ್ತಲ್ಲ ಆದ್ರದು ಅದು ಕೆಲ್ಸಾ ಮಾಡ್ತಾ ಇಲ್ಲ ಯಾಕಂದ್ರೆ ಆ ಕೈನಲ್ಲಿರೋ ಟೆಂಪ್ರೇಚರ್ ತುಂಬಾನೇ ಕಡಿಮೆ ಆಗಿದೆ ಸೊ ಇವ್ಳು ಆ ಕೈನ ತೀಡಿ ಬಿಸಿ ಮಾಡಿ ಆ ಪ್ಯಾನಲ್ ಮೇಲೆ ಇಟ್ಟಾಗ ಇವಾಗ ಅದು ಕೆಲ್ಸ ಮಾಡುತ್ತೆ ಅದೇ ಸಮಯಕ್ಕೆ ರೋಬೋಟು ಮೇಲ್ ಬಂದು ಡೋರ್ನೆಲ್ಲ ಹೊಡೆದಾಕೊಂಡು ಫುಡದಾಕೊಂಡು ಇವಳನ್ನ ಹಿಡಿಯೋಕ್ ಟ್ರೈ ಮಾಡಿ ಕುಣೆಗೆ ಹಿಡ್ಕೋ ಆಗ ಇವಳು ತುಂಬಾ ಕಷ್ಟಪಟ್ಟು ಆ ಪ್ರೋಗ್ರಾಮ್ ಸಿಕ್ಸ್ ನೈನ್ ಜೀರೋ ತ್ರೀ ಅನ್ನೋದನ್ನ ಆಕ್ಟಿವೇಟ್ ಮಾಡಿದ ತಕ್ಷಣ ಆ ರೋಬೋಟ್ ಇವ್ನ ಬಿಟ್ಬಿಡುತ್ತ ಅದೇ ಸಮಯ ಟಾವ್ ಇನ್ನೂ ಅರವತ್ತು ಸೆಕೆಂಡ್ ನಲ್ಲ ಈ ಮನೆ ಡೆಮೊಲಿಷನ್ ಶುರು ಆಗುತ್ತೆ ಅಂತ ಹೇಳಿ ಕೌಂಟಿಂಗ್ ನ ಸ್ಟಾರ್ಟ್ ಮಾಡುತ್ತೆ ಇವಾಗ ಇವಳು ಕೆಳಗಡೆ ಬಂದು ಆ ಪ್ಯಾನೆಲ್ ಅವ್ನ ಕೈ ನಿಟ್ಟಾಗ ಟೆಂಪ್ರೇಚರ್ ತುಂಬಾನೇ ಕಡಿಮೆ ಆಗಿದೆ ಕೆಲಸ ಮಾಡ್ತಾ ಇಲ್ಲ ಈ ಮನೆ ನಾಶ ಆಗೋದಕ್ಕೆ ಇನ್ನು ಇಪ್ಪತ್ತು ಸೆಕೆಂಡ್ ಮಾತ್ರ ಇದೆ ಸೊ ಟಾವ್ನ ಹೆಲ್ಪ್ ಕೇಳ್ತಾನೆ ಆದ್ರದು ಆಲೆಕ್ಸನ್ ಬಿಟ್ರೆ ಬೇರೆ ಯಾರಿಗೂ ಈ ಡೋರ್ನ ಓಪನ್ ಮಾಡೋ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಡುತ್ತೆ ಸರಿ ಬೇರೆ ಏನಾದ್ರು ಮಾಡಕ್ ಅಂತ ನೋಡ್ತಾ ಇರೋವಾಗ ಅಲ್ಲಿಗೆ ಆಲೆಕ್ಸ್ ಬರ್ತಾನೆ ಅದೇ ಸಮಯಕ್ಕೆ ಕೌಂಟಿಂಗ್ ಮುಗಿದೋ ಆ ಮನೆನು ಬ್ಲಾಸ್ಟ್ ಆಗೋಕ್ ಶುರು ಆಗುತ್ತೆ ಇದರಿಂದ ಅವನು ನಮ್ ಹೀರೋನ ಹೆಲ್ಪ್ ಮಾಡೋ ಅಂತ ಕೇಳ್ತಾನೆ ಆ ಕೇಳಿದ ತಕ್ಷಣ ಸೀಲಿಂಗ್ ಗೆ ಬಿದ್ದು ಅವ್ನ ಆ ಜಾಗದಲ್ಲೇ ತೀರ್ಕೋತಾನೆ ಇವ್ಳು ಈಗ ಇಲ್ಲಿಂದ ತಾವತ್ರ ಮತ್ತೆ ಹೆಲ್ಪ್ ಕೇಳಿ ಅಲೇ ವಿಷಯಗಳನ್ನೆಲ್ಲ ಅದಕ್ಕೆ ನೆನ್ಸೋಕ್ ಟ್ರೈ ಮಾಡ್ತಾಳೆ ಆದ್ರದು ನನ್ನಿಂದ ಇದ್ನೆಲ್ಲ ಪ್ರೋಸೆಸ್ ಮಾಡೋಕಾಗ್ತಾ ಇಲ್ಲ ಇನ್ನೂ ತುಂಬಾ ಇನ್ಫಾರ್ಮೇಶನ್ ಬೇಕು ಅಂತ ಕೇಳುತ್ತೆ ಆಗ ಅದೇ ಸಮಯಕ್ಕೆ ಒಂದ್ ಗೋಡೆ ಹೊಡೆದೋಗಿ ಹೊರಗಡೆಯಿಂದ ಲೈಟ್ ಕಾಣಿಸ್ತಾ ಇದೆ ಇದನ್ನ ನಮ್ ಹೀರೋಯ್ನು ನೋಡಿ ಕೊನೆಗೆ ಅದ್ರ ಬಳಿಯಿಂದ ತಪ್ಸ್ಕೊಂಡು ಹೊರಗಡೆ ಬರ್ತಾ ಹಾಗ ಬಂದ ತಕ್ಷಣ ಆ ಮನೆ ಫುಲ್ ಆಗಿ ನಾಶ ಆಗುತ್ತೆ ಇವ್ಳು ನಿಟ್ಟು ಬಿಟ್ಟು ಇವ್ಳು ತನ್ನ ಜೊತೆ ಡ್ರೋನ್ ತಗೋ ಬಂದಿರ್ತಲ ಸೊ ಟಾವ್ ನೀನ್ ಇದೆಯಾ ಅಂತ ಕೇಳೋವಾಗ ಹೌದು ಜೂಲಿಯಾ ನಾನ್ ನಿನ್ ಜೊತೆ ಇದೀನಿ ಇದೇ ಹೊರಗಡೆ ಪ್ರಪಂಚನ ಅಂತ ಕೇಳುತ್ತೆ ಅದಕ್ಕೆ ಇವಲೋ ಹೌದು ಅಂತ ಹೇಳ್ತಲ ಹಾಗೆ ಇಬ್ರು ಮಾತಾಡ್ತಾನೆ ಅಲ್ಲಿಂದ ಹೊರಟಾಗ ಈ ಮೂವಿನೂ ಕೂಡ ಇಲ್ಲಿ ಮುಗಿತಾ ಇದೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೋಸ್ಕರ ಆಗಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್